ಡೈಜುವೆಲ್ ಟೆಲಿವಿಷನ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಬರುವ ಎಲ್ಲಾ ಹೊಸ ವಿಡಿಯೋಸ್ಗಳ ಅಪ್ಡೇಟ್ ಪಡೆಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಕೊರೋನಾ ಗೆಲ್ಲೋಣ ಕಾರ್ಯಕ್ರಮದ 66ನೇ ಸಂಚಿಕೆ ಇದು. ಇವತ್ತಿನ ಸಂಚಿಕೆಯಲ್ಲಿ ಕೂಡ ಒಬ್ಬ ಸಂಗೀತದ ಮಾಂತ್ರಿಕರಿದ್ದಾರೆ. ಇವರನ್ನು ಸಿತಾರ್ ಮಾಂತ್ರಿಕರೆಂದೇ ಎಲ್ಲರೂ ಪರಿಗಣಿಸ್ತಾರೆ, ಕರೀತಾರೆ. ಯಾಕಂದರೆ ಕ್ಲಾಸಿಕಲ್ ಮತ್ತು ಸೆಮಿ ಕ್ಲಾಸಿಕಲ್ ಸಂಗೀತದಲ್ಲಿ ಇವರದು ಎತ್ತಿದ ಕೈ ಕಳೆದ 30 ವರ್ಷಗಳಿಂದ ಆಕಾಶವಾಣಿ ಮಂಗಳೂರಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ, ಅದು ಕೂಡ ಟಾಪ್ ಗ್ರೇಡ್ ಆರ್ಟಿಸ್ಟಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮೂಲತಃ ಇವರು ಧಾರವಾಡದವರು, ಆದರೆ ಕಳೆದ 30 ವರ್ಷಗಳಿಂದ ಇವರು ಮಂಗಳೂರು ಆಕಾಶವಾಣಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ದೇಶ ವಿದೇಶಗಳಲ್ಲಿ ನೀಡಿದ್ದಾರೆ. ಇವತ್ತು ನಮ್ಮ ವಿಶೇಷ ಆಹ್ವಾನದ ಮೇರೆಗೆ ನಮ್ಮೊಂದಿಗೆ ಕೊರೋನಾ ಗೆಲ್ಲೋಣ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಸ್ವಲ್ಪ ಮನರಂಜನೆ ಕೂಡ ನಮಗೆ ನೀಡಲಿದ್ದಾರೆ ಮತ್ತು ಅವರ ಬಗ್ಗೆ ನಾವು ಸ್ವಲ್ಪ ತಿಳಿಯೋಣ. ನೀವು ಕೂಡ ಅವರೊಂದಿಗೆ ಫೋನ್ ಕರೆಯ ಮೂಲಕ ನೇರವಾಗಿ ಸಂಪರ್ಕಿಸಬಹುದು. ಅವರೇ ಉಸ್ತಾದ್ ರಫೀಕ್ ಖಾನ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಧನ್ಯವಾದಗಳು ನಿಮ್ಮ ಸಮಯಕ್ಕೆ. ನೀವು ಈ ಟೈಮಲ್ಲಿ ಕೂಡ ಬ್ಯುಸಿ ಇರ್ತೀರಿ, ಯಾಕಂದರೆ ಆಕಾಶವಾಣಿ ಮಂಗಳೂರಿಗೆ ರಜೆ ಇಲ್ಲ. ಈಗ ಈ ಒಂದು ಸಿತಾರ್, ನಿಮ್ಮನ್ನು ಸಿತಾರ್ ಮಾಂತ್ರಿಕರಂದೇ ಕರೀತಾರೆ, ಸಿತಾರಲ್ಲಿ ನೀವು ಅಷ್ಟೊಂದು ಎಕ್ಸ್ಪರ್ಟ್ ಇದ್ದೀರಾ, ಸಿತಾರ್ ಕಲೀಲಿಕ್ಕೆ, ಸಿತಾರಲ್ಲಿ ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಒಬ್ಬ ಗುರು ಇರಬೇಕು. ಖಂಡಿತವಾಗಿಯೂ ನಿಮಗೆ ಒಂದು ದೊಡ್ಡ ಗುರು ಇದ್ದೇ ಇರ್ತಾರೆ, ಮತ್ತು ಇದರ ಬಗ್ಗೆ ನಿಮ್ಮದು ಆಸಕ್ತಿ ಹೇಗೆ ಬಂತು? ಆ್ಯಕ್ಚುಲಿ ನಾನು, ನನ್ನ ಊರು ಧಾರವಾಡ, ನಮ್ಮದು ಸಂಗೀತದ ಪರಂಪರೆ. ಓಕೆ. ಸೊ ಆ ಪರಂಪರೆಯಲ್ಲಿ ನಾವು 6th generation. ನಮ್ಮ ತಂದೆಯವರು ಸಿತಾರ್ ಆರ್ಟಿಸ್ಟ್, ನಮ್ಮ ಗ್ರ್ಯಾಂಡ್ ಫಾದರ್ ಕೂಡ ಬೀನ್ ಹಾಗೂ ವೋಕಲಿಸ್ಟ್ ಆಗಿದ್ದರು. ಸೊ ಹಾಗೆ 6th generation. ಈಗ ನಮ್ಮ ಬ್ರದರ್ ಮಕ್ಕಳು ಕೂಡ ರೆಡಿ ಇದ್ದಾರೆ. ಸೊ 7th generation ಆಲ್ಸೋ ಈಸ್ ರೆಡಿ. ರೆಡಿ. ಸೊ ಹಾಗಾಗಿ ನಮಗೆ ಸಂಗೀತದ ವಾತಾವರಣ ಮನೆಯಲ್ಲೇ ಇರೋದು ಕಾರಣ, ಮತ್ತು ತಂದೆಯವರಿಂದನೇ ನಮಗೆ ಗೈಡೆನ್ಸ್ ಎಲ್ಲ, ಸಂಗೀತದ ಮಾರ್ಗದರ್ಶನ ಎಲ್ಲ ತಂದೆಯವರಿಂದನೇ ಆಗಿದ್ದು. ಮತ್ತು ನಮ್ಮ ಎಲ್ಡರ್ ಬ್ರದರ್ಸ್ ಇಬ್ಬರು, ಅವ್ರ ಜೊತೆನೂ ನಾವು ಸುಮಾರು, ಅವರು ಕೂಡ ಹೀಗೆ ನಿಮಗೆ ಅವರು ಕೂಡ ಎಲ್ಲ ಸಿತಾರ್ ಆರ್ಟಿಸ್ಟ್. ಅವರು ಈಗ ಧಾರವಾಡದಲ್ಲಿದ್ದಾರೆ? ಒಬ್ಬರು ಪುನಾದಲ್ಲಿದ್ದಾರೆ, ಇನ್ನೊಬ್ರು. ನಾವು ಆ್ಯಕ್ಚುಲಿ 9 brothers. ಓಕೆ ಓಕೆ ಓಕೆ. 9 total 9 brothers, ಅದರಲ್ಲಿ 7 of us ಆರ್ ಮ್ಯೂಸಿಷಿಯನ್ಸ್, ಸಿತಾರಿಸ್ಟ್. ಎಲ್ಲ ಕಲೀಲಿಲ್ಲ? ಅದೇ, ಬೇರೆ ಯಾವುದೂ ಕಲೀಲಿಲ್ಲ. ಅಂದರೆ ಬೇಸಿಕಲಿ ನನಗೆ ಮೊದಲು ತಬ್ಲಾದ ಒಂದು ಇಂಟ್ರೆಸ್ಟ್ ಇತ್ತು ತುಂಬ, ಆದರೆ ಅದು ಮತ್ತೆ ಹೇಗೆ ಸಿತಾರಿಗೆ ಚೇಂಜ್ ಆಯಿತು ಅಂತ ನನಗೆ ಗೊತ್ತಾಗಲಿಲ್ಲ. ಓಕೆ ಸರ್, ಈಗ ಈ ಕಾರ್ಯಕ್ರಮಕ್ಕೆ ಒಂದು ಶುಭಾರಂಭ ನಮ್ಮ ದೇಶಭಕ್ತಿ ಒಂದು ಮ್ಯೂಸಿಕಿಂದ ಆಗಲಿಯಾ? ಹಾಂ, ಆಗಲಿಲ್ಲ. ಓಕೆ, ಒಂದು ಸ್ಟಾರ್ಟ್ ಮಾಡಿ, ಒಂದು ಪೀಸ್ ಹೊಡಿರಿ. ಓಕೆ. Thank you.
ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಬ್ಯೂಟಿಫುಲ್ ಸರ್, ನಾವು ಅಭಿಮಾನಿಗಳಿದ್ದಾರೆ, ಸ್ವಲ್ಪ ಕಾಲ್ಸ್ ಅನ್ನು ತೆಗೆದುಕೊಳ್ಳೋಣ. ಇನ್ನು ಕೂಡ ಅವರ ಸಂಗೀತದ ನಿಮ್ಮ ಆಕರ್ಷಣೆ ಖಂಡಿತವಾಗಿಯೂ ಇನ್ನು ಕೂಡ ಇದೆ ಒಂದು ಗಂಟೆ ಈ ಕಾರ್ಯಕ್ರಮದಲ್ಲಿ. ಇವತ್ತಿನ ಮೊದಲ ಕರೆ ಮುಂಬೈಯಿಂದ, ರಾಜೇಶ್ ಶಾಂತಿ. ಹಲೋ 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 ಆಲ್ಡರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಇನ್ನಿ ಉಸ್ತಾದ್ ರಫೀಕ್ ಅನ್ನು ಲೇರ ಅಂಡಾರೆ ತುಳು ಬರ್ಪುಜಿ ಆರ್ ಬೇಸಿಕಲಿ ಫ್ರಮ್ ಧಾರವಾಡ ಬರ್ಪುಂಡು ಅಂಡ್ ಆತ್ ಒಂದು ಫ್ಲೂಯೆಂಟ್ಲಿ ಬರ್ಪುಜಿ ಬಣ್ಣ ದಾರ ಪಣ್ತೇರ್ ಪಾತೇರ್ ಇರ್ ಕನ್ನಡೋಡ್ ಪಾತೇರ್ಲಿ ಸರ್. ನಮಸ್ತೆ. ನಮಸ್ತೆ, ನಮಸ್ತೆ ಸರ್. ಸರ್, ತುಂಬಾ ಈಗ ಸ್ಟಾರ್ಟಿಂಗ್ ಓಪನಿಂಗ್ ನೋಡಿದೆ, ಅದು ಟ್ರೈ ಮಾಡ್ತಾರೆ. ಓಕೆ, ಅದು ಸೇಮ್ ಕರೆಕ್ಟ್ ಹೇಳಿದಿರಾ, ಇದೇ ರಾಗದಲ್ಲಿ ಬರ್ತದೆ. ಹೌದು, ನೋಡುವ, ಟ್ರೈ ಮಾಡುವ ಆಯ್ತಾ, ಈ ಕಾರ್ಯಕ್ರಮ ಮುಗಿದಕ್ಕಿಂತ ಮುಂಚೆ. ಸರಿ ಸರಿ, ಏನು ಗೊತ್ತೈತೆ, ನಮಗ್ ನಮಗೊಂದು ಹೆಲ್ಪ್ ಮಾಡ್ಕೊಂಡಿತ್ತೆ ನಿಗೆ ಲವ್ ಟೈಜಲ್ ತಮಗಂದ್ರ ಏನು ಮಾಡ್ಕೊಡಿ ಪ್ರೊಸೀಜರ್ ಎಲ್ಲ ಎಜುಕೇಶನ್ ಪಾಪದ ಕಲೆಗಂಡ. ಪಾಪದ ಕಲೆಗಂಡ ಇವ್ರ ಎಂಕಲ್ನ ಟಿವಿದ ಒಂದೆಟ್ಟು ವಾಟ್ಸ್ಆಪ್ ನಂಬರ್ ಉಂಡು. ವಾಟ್ಸ್ಆಪ್ ಇಜಿ ಸರ್, ಎಂಕಲ್ ಬಂದ ಮೊಬೈಲ್ ನೋಡಿ ಇರ್ನ ಮೊಬೈಲ್ ತುಂಬಿನ ಆತ್ ಎಂಕಲ್ ಸ್ಕ್ರೀನ್ ಎದುರು ಬರ್ಪುಂಡು. ಈವನ್ ಯೂಟ್ಯೂಬ್ ಬರ್ಪುಂಡು ಸರ್ ನಂಬರ್, ನಂಬರ್ ಉಂಡು. ಐಕ್ ಉಂಜಿ ಮೆಸೇಜ್ ಕಡಪುಡ್ಲೆ ಬೊಕ್ಕ ಏರೆಕ್ ಹೆಲ್ಪ್ ಮಲ್ಪರ್ ಉಂಡು ಅಕಲ್ ನಿಂಕುಲ್ ಡೈರೆಕ್ಟ್ ನಿಕಲೆ ಕಾಂಟ್ಯಾಕ್ಟ್ ಕೊರ್ಪ. ಸೊ ಎಂಕುಲ್ ವೆರಿಫೈ ಮಲ್ತದ ಅಕಲ್ ಡೈರೆಕ್ಟ್ ನಿಕುಲ್ ರೀಚ್ ಆಪಿನ ಅಲ್ಕ ಮಲ್ಪುವ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್, ಖಂಡಿತ ಮಲ್ಪೊಲಿ ಮಲ್ಪೊಲಿ ಮಲ್ಪೊಲಿ. ಅಂಡ ಎಂಕುಲು ಎಂಕುಲ್ ಡೈರೆಕ್ಟ್ ಆದ ಎಂಕಲ್ನ ಒಂದೇ ಗೆತೋನು ಜಾ ಎಂಕಲ್ನ ಪ್ರೊಸೀಜರ್ ಹೆಂಚಿನ ಮಂಡ ಡೈರೆಕ್ಟ್ಲಿ ನಿಕುಲೇಕ ಅಕಲೆ ಕನೆಕ್ಟ್ ಬಲ್ತು ಕೊರ್ಪ. ಅಲಿಗೇಷನ್ ದ ವಿಷಯ ದಯಪಂಡ ಟ್ರಾನ್ಸ್ಪರೆನ್ಸಿ ಕರೆಕ್ಟ್ ಫ್ರಮ್ ಡೋನರ್ಸ್ ಟು ನೀಡಿ ಅಂಚ. ಆರು ಎಂಕಲ್ನ 75ನೇ ಎಪಿಸೋಡ್ ಬರ್ಬೇಡ, ಮೋಸ್ಟ್ಲಿ ಜುಲೈ 2 ತಾರೀಕು. ಅವ್ ತೂಕ ಸರ್ ಎದುರು ತೂಕ ನಾನಲ್ಲ ಬೇತೆ ಮಸ್ತ್ ಜನ ಉಳ್ಳಿರವೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದೀಪಿಕಾ ಕಾಮತ್ ಬ್ಯಾಂಗ್ಳೂರಿಂದ ನಮ್ಮ ಇನ್ನೊಬ್ರು ಕರೆಯಲ್ಲಿದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ನಮಸ್ತೆ. ವಾಲ್ಟರ್ ಅಂತ ಕರೀರಿ, ಏನು ಪ್ರಾಬ್ಲಮ್ ಇಲ್ಲ. ಹೌದು ಅಲ್ಲ ಸರ್, ನಿಮ್ದು ಹೆಸರು WALTER. ಹೌದು, ಅದರಲ್ಲಿ ಹೌದು ಅದರಲ್ಲಿ ಟಿ ಎಲ್ ಇದ್ರೆ ವಾಲ್ಟರ್ ಸರ್ ಅಂತ ಬರುತ್ತೆ. ಬಿಗ್ ಫ್ಯಾನ್ ನಾನು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಾನು ಅಂಜಲಿ ಶಾನ್ ಭಾಗ ನಮ್ ಕಾಸ್ಟ್. ಓ, ನಿನ್ನೆ ಫೋನ್ ಮಾಡ್ಲಿಲ್ವಾ ನೀವು? ಇಲ್ಲ ಇಲ್ಲ, ಯಾಕೆಂದ್ರೆ ಸಿಕ್ಲಿಲ್ಲ ನಮ್ಗೆ, ಕರೆಂಟ್ ಇರ್ಲಿಲ್ಲ. ಹೌದಾ, ನೋಡ್ಲಿಲ್ವಾ ಯೂಟ್ಯೂಬ್ ಅಲ್ಲಿ ನೋಡಿದ್ರ ಅವರ ಪ್ರೋಗ್ರಾಮ್? ಒಂದೊಂದ್ಸರಿ ನೆಟ್ವರ್ಕ್ ಇರಲ್ಲ ಸರ್, ನಮ್ಗೆ ಸಿಗ್ತಾ ಇಲ್ಲ. ಹೌದಾ, ಓಕೆ ಓಕೆ. ಅದಕ್ಕೆ ಇವಾಗ ನಾನು ಕಾಲ್ ಮಾಡ್ತಾ ಇದ್ದೇನೆ. ಅಂಜಲಿ ಶಾನ್ ಭಾಗ್ ಬಿಲಾಂಗ್ಸ್ ಟು, ವಿ ಬಿಲಾಂಗ್ಸ್ ಟು GSB, ಅಂಜಲಿ ಬಿಲಾಂಗ್ಸ್ ಟು ಮೈ ಕಾಸ್ಟ್. ಓಕೆ ಓಕೆ ಓಕೆ. ಐ ಆಮ್ ಪ್ರಾಪರ್ಲಿ ಫ್ರಮ್ ಮ್ಯಾಂಗ್ಳೂರ್. ಓಕೆ ಓಕೆ ಓಕೆ. ನಾನು ನಿಮ್ದು ಯೂಟ್ಯೂಬ್ ಅನ್ನೆಲ್ಲ ನೋಡ್ಬಿಟ್ಟು ನಿಮ್ಮ ಬಿಗ್ ಫ್ಯಾನ್ ಆಗ್ಬಿಟ್ಟಿದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಂಗೆ ತುಂಬಾ ಇಷ್ಟ ಆಗುದು ನಿಮ್ದು ಅರವಿಂದ್ ಬೋಳಾರ್, ಆ ದೇವದಾಸ್ ಕಾಪಿಕಾಡ್ ಇವ್ರದೆಲ್ಲ ತುಂಬಾ ಚೆನ್ನಾಗಿ ಮಾಡುತ್ತೆ, ಅದನ್ನೇ ಮುಂದುವರಿಸಿ ಮಾಡಿ ಸರ್. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಓಕೆ ಓಕೆ. ಓಕೆ, ಹನೀಫ್ ವಲೆನ್ಶಿಯಾದಿಂದ ನೆಕ್ಸ್ಟ್ ಕಾಲರ್. ಹಲೋ ಸರ್. ವಾಲ್ಟರ್ ಸರ್ ನಮಸ್ತೆ. ನಮಸ್ತೆ ಹನೀಫ್. ನಮಸ್ತೆ ಲಾಲಜಿ. ಆರ್ನ ಅವರ ಶಿಷ್ಯವ್ಲೇ ಕುಟ್ಲಾಡು. ಆರ್ನ ಏನ್ ಬಾರಿ ಬರ ನಮ್ ಫ್ರೆಂಡ್ ಆರ್ ಅಣ್ಣ. ಹಿಂದಿ ಪಾತೇರ್ಲಿ ಆರ್ಡ ಪಾತೇರ್ಲಿ ಕನ್ನಡೋಡ್ ಪಾತೇರ್ಲಿ ಸರ್. ಹಿಂದಿ ಪಾತೇರ್ವೆ. ಹಾ, ಹಿಂದಿ ಪಾತೇರ್ಲಿ. ಓಕೆ ಓಕೆ. ರಫೀಕ್ ಭಾಯ್. ಹನೀಫ್ ಜಿ ಕೈಸೆ ಹೈ? ರಫೀಕ್ ಭಾಯ್ ಅಸ್ಸಲಾಮು ಅಲೈಕುಮ್. ವಾಲೈಕುಮ್ ಅಸ್ಸಲಾಮ್, ಕೈಸೆ ಹೈ? ಆಪ್ಕಾ ಮೇರಾ ಅಭಿ ಮರ ಹನೀಫ್ ಬೋಲೆಗಾ ನಾವು ನಹೀ ಮಾನಾ ಪಡೆಗಾ? ಹಾ ನಹೀ ಪಾ, ಮಾಲೂಮ್ ಹೈ ನಾ, ಯಾದ್ ಹೈ, ಬಿಲ್ಕುಲ್ ಯಾದ್ ಹೈ ಆಪ್ಕೆ ಬಾರೇ ಮೇ. ಮಾಲೂಮ್ ಹೈ ನಾ? ಹಾ ಜಿ ಹಾ. ನೀವು ಚಿತ್ರಟ್ವಾ ಕಿಸ್ಕಾ ಹಮಾರಾ
देवदास भाई को पहचानते हैं ना? हाँ, आपका शागिर्द? हाँ जी हाँ, उनका बहुत बड़ा फ्रेंड है मैं। हाँ मालूम है, मैं आपको मिला हूँ, मेरे को मीट किया था वो। हाँ जी याद है ना? हाँ बिल्कुल, अभी बहुत खुश हो गया वो, वाल्टर साहब आपको लेके आया ना। हाँ अच्छा, बहुत खुश हो गया। शुक्रिया, थैंक यू वाल्टर साहब, बहुत अच्छा प्रोग्राम बनाते हैं। हाँ यस, सबको पहचान मिलेगा। मैं भी वाल्टर साहब का बहुत बड़ा फैन हूँ सर, बहुत बहुत अच्छे अच्छे प्रोग्राम करते हैं वाल्टर साहब। हाँ जी ಸರ್, ಅವರು ನಮ್ಮ ಹೇಳಿ ಹೇಳಿ ನೋಡಿ, ಉಸ್ತಾದ್ ಇದ್ದಾರಲ್ಲ ಇವತ್ತು ನಮ್ಮ ದೈಜಿ ವರ್ಲ್ಡ್ ಸ್ಟುಡಿಯೋ ಆದಾಗ, ದೈಜಿ ವರ್ಲ್ಡ್ ಸ್ಟುಡಿಯೋ ವಾಯ್ಸ್ ಅಂತ ಒಂದು ಪ್ರೋಗ್ರಾಮ್ ಇತ್ತು, ಅದರಲ್ಲಿ ಒಂದು ಜಡ್ಜ್ ಆಗಿ ಬಂದು ಎಲ್ಲರ ಮನ ಗೆದ್ದಿದ್ದಾರೆ, ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ಯಾವಾಗ್ಲೂ ಸಪೋರ್ಟ್ ಮಾಡ್ತಾರೆ ನಮ್ಗೆ ದೈಜಿ ವರ್ಲ್ಡ್. ನೋಡಿದ್ದು ಹೌದಾ? ಅವರ ಸಾಗಿರ್ದ ಒಬ್ಬರು ದೇವದಾಸ್ ಭಾಯಿ ಅಂತ. ಅವ್ರು ಹೇಳ್ತಾರೆ ಅವರ ವಿಷಯದಲ್ಲಿ, ನಿಮಗೆ ಬೇಕಾದ್ರೆ ಹೇಳ್ತಾರೆ ಅವರು. ಖಂಡಿತ ಸರ್, ಓಕೆ ಥ್ಯಾಂಕ್ ಯು ವಾಲ್ಟರ್ ಸರ್, ಓಕೆ ಮಾತಾಡಿಗೆ ತುಂಬಾ ಖುಷಿ ಆಯ್ತು. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಈಗ ನಿಮ್ಮ ಈ ಮ್ಯೂಸಿಕ್ ಜರ್ನಿಯ ಬಗ್ಗೆ ಸ್ವಲ್ಪ ಮಾತಾಡೋಣ, ನಮಗೆ ಮಾತಾಡಲಿಕ್ಕೆ ಸಿಗುವುದು ತುಂಬಾ ಕಷ್ಟ. ಹೌದು. ಸೋ ಯಾವ ಏಜ್ ಇಂದ ನೀವು ಸ್ಟಾರ್ಟ್ ಮಾಡಿದ್ದು ಸರ್? ಹಾಗೆ ಆಕ್ಚುಲಿ ಕರೆಕ್ಟ್ ಏಜ್ ಗೊತ್ತಿಲ್ಲ, ಆದರೆ ಭಾಳ ಸಣ್ಣ ಅವ್ರು, ಅಂದರೆ ಮೇ ಬಿ 7-8 ಇಯರ್ಸ್ ಇರಬೇಕಾದ್ರೆ. ನಾವು ಮನೆಯಲ್ಲಿ ನಮ್ಮ ಆ್ಯಕ್ಚುಲಿ ತಂದೆಯವರೆಲ್ಲ ಕ್ಲಾಸ್ ಮಾಡ್ತಾಯಿದ್ರು, ನಮ್ಮ ಬ್ರದರ್ಸ್ ಎಲ್ಲ ಮನೆಯಲ್ಲೇ ಕ್ಲಾಸ್ ಮಾಡ್ತಾಯಿದ್ರು. ಸೊ ಮೋರ್ ದೆನ್ ಡೈರೆಕ್ಟ್ ಟ್ರೈನಿಂಗ್ ನಮಗೆ ಇಂಡೈರೆಕ್ಟ್, ಅಂದರೆ ಅದು ಕ್ಲಾಸ್ ಮಾಡ್ತಾ ಇರಬೇಕಾದ್ರೆ ಕೇಳಿ, ಮತ್ತು ಅದು ಇವನ್ ನಾವು ಹೊರಗೆ ಆಟ ಆಡ್ತಾ ಇದ್ದರೂ ಕೂಡ ಸಿತಾರದ್ದು ಆ ಕೆಲವೊಂದು ಮೆಲೋಡೀಸ್ ಎಲ್ಲ ನಮ್ಮ ಕಿವಿ ಮೇಲೆ ಬೀಳೋದು. ಸೊ ಅದು ನಮಗೆ ಮೆಮೊರೈಸ್ ಆಗೋದು. ಸೊ ಹಾಗೆ ಆ ಸಂಸ್ಕಾರ ಬೆಳೆದು. ಇಲ್ಲ, ನಮ್ಮ ತಂದೆಯವರು ಈಗ ಇಲ್ಲ, ತಂದೆಯವರು ಇಲ್ಲ, ತಾಯಿಯವರು ಇಲ್ಲ. ಓಕೆ. ಸೊ ಹಾಗೆ ನಮಗೆ ಮನೆಯಲ್ಲೇ ಟ್ರೈನಿಂಗ್ ಸ್ಟಾರ್ಟ್ ಆಗಿದ್ದು. ಸೊ ಸೀರಿಯಸ್ಲಿ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಮೇ ಬಿ ಆಫ್ಟರ್ 10th ಸ್ಟ್ಯಾಂಡರ್ಡ್, ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ನಮಗೆ. ಮತ್ತು ನಮ್ಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇದು ಪ್ಯೂರ್ಲಿ ಮನೋಧರ್ಮದ ಸಂಗೀತ. ಕರೆಕ್ಟ್. ಸೊ ಆ ಮನೋಧರ್ಮ ಅಷ್ಟು ಬೇಗ ಬರಲಿಕ್ಕೆ ಚಾನ್ಸ್ ಇಲ್ಲ, ಮತ್ತು ತುಂಬಾ ಏಕಾಗ್ರತೆ ಬೇಕು. ಹೌದು. ಒಂದು ಕಾಲರ್ ಅನ್ನ. ಓಕೆ, ರೋಹಿತ್ ಅಶೋಕ್ ನಗರದಿಂದ. ಹಲೋ ನಮಸ್ತೆ ರೋಹಿತ್. ನಮಸ್ತೆ ರಫೀಕ್ ಸರ್. ನಮಸ್ತೆ. ನೆಟ್ವರ್ಕ್ ಸ್ವಲ್ಪ ಇದು ಮಾಡಿ ಸರ್, ನೆಟ್ವರ್ಕ್ ಸರಿ ಇಲ್ಲ, ಚೇಂಜ್ ಮಾಡಿ. ಬ್ರೇಕ್ ಆಗ್ತಾ ಇದೆ. ಅಲ್ಲ ರಫೀಕ್ ಸಾಬ್, ಇದು ಕಾರ್ಯಕ್ರಮ ನಾವು ಆಕಾಶವಾಣಿಯಲ್ಲಿ ಕೇಳ್ತಾ ಇದ್ದೇವೆ. ಅದೊಂದು ನೆಹರು ಎದುರುಗಳೆಲ್ಲ ಕೀಳಿ ಹೋಗೋ ಅದ್ರದ್ದು ಮಾಡ್ಬೋದಾ? ಏನು ಕರೆಕ್ಟ್ ಆಗಿ ಕೇಳಲಿಲ್ಲ, ಸ್ವಲ್ಪ ವರ್ಡ್ಸ್ ಬ್ರೇಕ್ ಆಗ್ತಾ ಇದೆ. ನಿಮ್ಮ ಫೋನ್ ಅನ್ನ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡಿ ಸರ್. ಹೊರಗಡೆ ಮಳೆ ಬರ್ತಾ ಉಂಟು. ಓಕೆ ಹೇಳಿ ಕೇಳ್ತದೆ ಈಗ. ಹೇಳಿ. ಇದು ಏ ಮೇರೆ ವತನ್ ಕಿ ಲೋಗ್ ಅಂತ ಒಂದು ಹಾಡು ಉಂಟಲ್ಲ, ಅದು ಅದು ಹಾಡು ಅವರು ಪ್ಲೇ ಮಾಡ್ಬೇಕಾ? ಅವರಿಗೆ ಕಣ್ಣಲ್ಲಿ ನೀರು ಬಂದು. ಆಯ್ತು. ಓಕೆ ಅದನ್ನ ಕೇಳಿ, ನೆಹರು ಅವರಿಗೆ ಕಣ್ಣಲ್ಲಿ ನೀರು ಬಂದಿದೆ ಅಂತೆ, ಬಹುಶಃ ಇದೇ ಸಿತಾರ್ ಕೇಳಿರ್ಬೋದು. ಓಕೆ, ಸುಗುಣ ಆಚಾರ್ಯ ಮುಂಬೈಯಿಂದ. ಹಲೋ ನಮಸ್ಕಾರ ಅಮ್ಮ. ನಮಸ್ಕಾರ. ಹಲೋ, ಭಾರಿ ಖುಷಿ. ಭಾರಿ ಮೆಹಮಾನ್ ಕೋ ದೇ ದೋ ಥೋಡಾ. ಬಾತ್ ಕೀಜಿಯೇ, ಬಾತ್ ಕೀಜಿಯೇ. ಹಿಂದಿ ಸೇ ಬಾತ್ ಕರೇ. ಓಕೆ ಠೀಕ್ ಹೈ. ನಮಸ್ಕಾರ. ಪ್ರಣಾಮ. ನಮಸ್ಕಾರ. ಬಹುತ್ ಖುಷಿ ಕಿ ಬಾತ್ ಹೈ. ಮಮ್ಮಿ ಪಾಪಾ ಕೋ ಭಿ ಹಮಾರಾ ದುಆ ಹೈ. ಅಚ್ಛಾ ಅಚ್ಛಾ. ಓಕೆ ಓಕೆ. ಥ್ಯಾಂಕ್ ಯು. ವೆಲ್ಕಮ್. ಓಕೆ ಓಕೆ. ಪ್ರಸಾದ್ ಕುಂಪಳದಿಂದ ನೆಕ್ಸ್ಟ್ ಕಾಲರ್. ಹಲೋ. ಹಲೋ. ಎಸ್ ಸರ್. ಪ್ರಸಾದ್ ಸರ್, ಇದು ಪ್ರೋಗ್ರಾಮ್ ಭಾರಿ ಖುಷಿ ಆಗಿದೆ. ಅಲ್ಲಿ ಈಗ ಟಫ್ ಆಗ್ಬೇಕಿದ್ದೀರಲ್ಲ. ಹಾವಣ್ಣ, ಭಾರಿ ಖುಷಿ ಆಗ್ತದೆ. ಅದಕ್ಕೆ ಒಂದು ಥ್ಯಾಂಕ್ಸ್ ಮಾಡಿ ಸರ್. ಪಾತಿರ್ವರ ಅರ್ಧ
ಓಕೆ 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 ಸರ್ ಒಂದು ಪ್ಲೇ ಮಾಡ್ಬೋದಾ ಎಸ್ ಥ್ಯಾಂಕ್ ಯು ಉಸ್ತಾದ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಶಾಂಭವಿ ಬೋಳಾರ್ನಿಂದ ಕಾಲರ್ ರೆಡಿ ಇದ್ದಾರೆ ಹಲೋ ಹಲೋ ಬೋಳೂರ್ ನಮಸ್ತೆ ಅಮ್ಮ ಬೋಳೂರು ದತ್ತೆ ಅಲ್ಲ ಓಕೆ ಓಕೆ ಮಸ್ತ್ ಕಾಲ್ ಮಂತೆ ರೆಂಗ್ ಕಟಿಕಜಿ ಏನಿ ತಟಿಕಂದ ಅಮ್ಮ ಇರೆಂಗ್ ಮಸ್ತ್ ಅಲ್ಮನ್ ತರ ಟ್ಯಾಬ್ಲೆಟ್ ಇಡ ಟಿಟ್ ಇಡ ಪೂರ ಯಾನಿರೆ ಥ್ಯಾಂಕ್ಸ್ ಪನ್ನಿರ ಬಡದು ಕಾಲ್ ಮಂತೆ ಸರ್ ಅಯ್ಯೋ ಏಂಜಿನ ಅಮ್ಮ ಥ್ಯಾಂಕ್ಸ್ ಜಿ ಮಲ್ಲೇಜ್ 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 ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಹೆಂಗ್ ಗೊತ್ತಾಂಡ ಎಂಕಲು ಕಣ್ತು ಕೊಡ್ತೀನಿ ಅವು ಮಸ್ತ್ ಸಮಯ ಉಂಟು ಲಾಕ್ಡೌನ್ ದ ಟೈಮ್ ದತ್ತಿ ಅಂದು ಲಾಕ್ಡೌನ್ ಟೈಮ್ ಯಾವ ಮಸ್ತ್ ಜನಕ್ಕೆ ಕಾಲ್ ಮಂತಿದ್ದೆ ಏರ್ ಲೈನ್ ಹೆಲ್ಪ್ ಮಂತಿರು ಇರ್ನೇ ಹೆಲ್ಪ್ ಮದ್ದೆ ಬರ ಹಾಕೋದಿ ಅಂತ ಇರೇ ಕಾಲ್ ಮಂತಿ ಇಜ್ಜಮ್ಮ ಯಾನ್ ಹೆಲ್ಪ್ ಮಲ್ತೀನಿ ಅಥವಾ ಏರೋ ಹೆಲ್ಪ್ ಮಲ್ತೀನಿ ಯಾನ್ ಇರೇ 19 ಕೊಡ್ತೀನಿ ಅತ್ತೆ ಏರಂತೆ ಕೊಡ್ತೀನಿ ಥ್ಯಾಂಕ್ಸ್ ಮಸ್ತ್ ಥ್ಯಾಂಕ್ಸ್ ಆವಮ್ಮ ಆವ್ 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 ಓಕೆ ಓಕೆ ಥ್ಯಾಂಕ್ ಯು ಶೋಭಾ ಬೋಂದೇಲ್ ಹಿಡಿದು ನೆಕ್ಸ್ಟ್ ಕಾಲರ್ ಹಲೋ ನಮಸ್ತೆ ನಮಸ್ತೆ ರಮಿಕ್ ಸಾಬ್ ನಮಸ್ತೆ ರಫೀಕ್ ಸಾಬ್ ನಮಸ್ತೆ ನಮಸ್ತೆ ಕನ್ನಡ ಮಾತಿರ್ಲ ನಮಸ್ತೆ ಸರ್ ನಮಸ್ತೆ ಹೇಳಿ ಚಂದ ಆಗ್ತದೆ ಸರ್ ಸಿತಾರ್ ನಡೆಸಿದ್ದೇನೆ ನನ್ನ ಮಗಳಿಗೆ 2015 ಅಲ್ಲಿ ವಾಯ್ಸ್ ಆಫ್ ದೈಜಿ ವರ್ಲ್ಡ್ ಅಲ್ಲಿ ಫೈನಲಿಸ್ಟ್ ಆಗಿದ್ದು ಶಿಪಾಲಿ ಅಂತ ಹೇಳಿ ಅವಳ ಜಡ್ಜ್ ಆಗಿದ್ದೀರಿ ಹೌದು 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 ಫೈನಲ್ ಅಲ್ಲಿ ಅವಳದು ಸ್ಕಿಪ್ ಆಯ್ತು ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನು ನೋಡಿ ಟಿವಿಯಲ್ಲಿ ಬಹಳ ಒಳ್ಳೆ ಒಳ್ಳೆ ಪ್ರತಿಭೆಗಳನ್ನ ಸರ್ ಪರಿಚಯ ಮಾಡಿಸ್ತಾ ಇದ್ದಾರೆ ನಮ್ಗೆ ಈ ಲಾಕ್ ಟೈಮ್ ನ ಹೊತ್ತಿನಲ್ಲಿ ಅವರಿಗೆ ಒಂದು ಒಳ್ಳೆ ಧನ್ಯವಾದಗಳು ಮತ್ತು ದೈಜಿ ವರ್ಲ್ಡ್ ಗೆ ಸಹ ನಮ್ಮ ಎಲ್ಲರ ತುಂಬ ಹೃದಯದ ಹೃತ್ಪೂರ್ವಕ ವಂದನೆಗಳು ಸರ್ ಥ್ಯಾಂಕ್ ಯು ಓಕೆ ಸರ್ ಓಕೆ
ಜಯರಾಮ್, ಜಯರಾಮ್ ಪೂಜಾರಿ ಉಡುಪಿಯಿಂದ. ಹಲೋ. ಹಲೋ. ಎಸ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಸರ್ ಉಡುಪಿಯಿಂದ ಹೇಳಿ. ಪಡ್ಲಿ ಪಡ್ಲಿ. ಉಡುಪಿಲಿ ಜಯರಾಮ್ ಪೂಜಾರಿ. ಯಾ ಪಡ್ಲಿ ಪಡ್ಲಿ. ನ್ಯಾಷನಲ್ ಚಾನೆಲ್ ಪೋಡತ್ತೇನ ಮಲ್ಲಗ ಕಲಾವಿದರು ಎಂಕಲ್ ಚಾನೆಲ್ ಹೋಗಿದ್ದೀರಿ ಪಾತಿರ್ಲಿ ಅಡ್ಡ ಪಾತಿರ್ಲಿ ಕನ್ನಡ ಪಾತಿರ್ಲಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ನೀವು ನಿಮ್ಮಂತವರೆಲ್ಲ ಕಲಾವಿದರಿಂದ ನೀವೆಲ್ಲ ಕರ್ನಾಟಕದ ಒಂದು ವಜ್ರಗಳು. ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್. ನಿಮ್ಮಂತವರು ಕರ್ನಾಟಕದಲ್ಲಿ ಇದ್ದದ್ದೇ ನಮಗೆ ಒಂದು ಸಂತೋಷ ಇದೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್ ಥ್ಯಾಂಕ್ ಯು. ಪ್ರಭಾಕರ್ ಉಡುಪಿಯಿಂದ ಇನ್ನೊಬ್ಬರು ಕರೆಯಲ್ಲಿದ್ದಾರೆ. ಹಲೋ. ನಮಸ್ತೆ ಸರ್. ನಮಸ್ತೆ ಪ್ರಭಾಕರ್. ಬಾರಿ ಸೂಪರ್ ಪ್ರೋಗ್ರಾಮ್. ಅಂದು ಸರ್ ಇನ್ನು ಎಡ್ಡೆ ಮ್ಯೂಸಿಷಿಯನ್ ಉಲ್ಲಿರುತ್ತೆ ಅಂಚೆ ಎಡ್ಡೆ ಅಪ್ಪನ್ ಕೇಂದ್ರೆ ನಾಟಕ ಎದುರು ನಾಟಕ ಕಲಾವಿದರು ಮಾತ್ರ ಇಪ್ಪುಡು ಲಟಾರ್ ಪತ್ತುಲ್ಲವರಿಂದಿ ಅಂತಲ್ಲ ಇಲ್ಲಿ ಹಿನ್ನೆಲೆ ಅದಕ್ಕೆ ತೋಜಂದ್ರ ಕಲೆಯ ಲಟಾತುಲ್ಲಾರ್ದು ಭಾರಿ ಅಡ್ಡೆ ವಿಷಯ ಮಾತ್ರ ಅವಕಾಶ ಕೊಡ್ತಾರ. ಓಕೆ 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 ಓಕೆ. ಭಾರಿ ಅಡ್ಡೆ ಪ್ರೋಗ್ರಾಮ್ ಅಪರೂಪಕ್ಕೆ ಟಿವಿ ಬರ್ಪಿರ. ಈ ಇನ್ಸ್ಟ್ರೂಮೆಂಟ್ ಕುಲ್ಲೋಡಾಂಡ ಐಕ್ ಉಸ್ತಾದೆ ಕುಲ್ಲೋಡ ಆತ್ ಪರ್ಫೆಕ್ಟ್ ಆವಡಾಂಡ ಐಕ ಅದೇ ಅರೇನ್ ಉಸ್ತಾಕ್ ರಫೀಕ್ ಅನ್ ಬಂದಿರ ಪಂಪಿನ ಕೆಲಕ್ಕೆ ಅರ್ಥ ಆಡಿ ಅನ್ ಹಿಂಚಿನ ಮಲ್ಪುನು ಪಂಡ ಎಂಕಲೆ ಅಕುಲ್ ಇದೀನ ಪೂರ ಜನಕ್ಲ ಆಪೂಜಿ ಲೆಪ್ಪರ ಆಪೂಜಿ ಪಂಪಿನ ಕರೆಕ್ಟ್ ಅಂಡಲ್ ಅಕಲ್ ಒಂಜಿ ಆಸೆ ಒಪ್ಪುಂಡು ದಾದಾ ಮಲ್ಪುನ್ ಮಲ್ಲೇಜಿ ಪಂಪಿನ ಒಂಜಿ ಲೆಪ್ಪದ ಪಂಡದಲ್ಲಿ ಲೆಪ್ಪುದು ಅರ್ಥ. ಇಜ್ಜಣ್ಣ ನಮಕ್ ಮಾತ ಪೂರ ಜನತಲ್ಲ ಒಂಜಿ ಸಜೆಷನ್ ಬೋಡಾಪುಂಡು ಸ್ವಲ್ಪ ಸ್ವಲ್ಪ. ನಮಸ್ತೆ. ಇನ್ನು ಕೂಡ ನಿಮ್ಮ ಒಳ್ಳೆಯ ಪ್ರೋಗ್ರಾಮ್ ಎಲ್ಲ ಆಗ್ಲಿ ಒಳ್ಳೆ ಆಕಾಶವಾಣಿಯಲ್ಲಿ ಇನ್ನು ಕೂಡ ಒಳ್ಳೆ ಪ್ರೋಗ್ರಾಮ್ ಕೊಡ್ತಾ ಇರಿ. ಥ್ಯಾಂಕ್ ಯು. ಧನ್ಯವಾದ ಧನ್ಯವಾದ ನಿಮಗೆ. ಓಕೆ ನಮಸ್ತೆ ನಮಸ್ತೆ. ಓಕೆ ಸ್ಟಾನಿ ಅಲ್ವಾರಿಸ್ ನಮ್ಮ ನೆಕ್ಸ್ಟ್ ಕಾಲರ್. ನಮಸ್ತೆ ಸ್ಟಾನಿ. ನಮಸ್ತೆ ವಾಲ್ಟರ್. ಬಹಳ ಸಮಯದ ನಂತರ ನಿಮ್ಮ ಒಂದು ಸ್ವರ ಕೇಳುದು ನಾನು. ಅಲ್ಲ ಅಲ್ಲ ಯಾಕೆಂತ ಹೇಳಿದ್ರೆ ಯಾರು ಫೋನ್ ಮಾಡಿ ನಿಮ್ಗೆ ಉಪಾಗ್ರಹ ಮಾಡ್ಲಿಕ್ಕೆ ಬೇಡ ನನ್ಗೆ. ವಿಷಯ ಅಂತ ಹೇಳಿದ್ರೆ ಇವತ್ತು ನಿಜವಾಗಿ ನೀವೊಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಕಲಾವಿದರನ್ನು ತಂದಿದ್ದೀರಾ ಅಂತಾರಾಷ್ಟ್ರೀಯ ಮಟ್ಟದ. ಬಹಳ ಸಂತೋಷದ ವಿಷಯ. ರಫೀಕ್ ಖಾನ್ ನಮ್ಮ ಬಹಳ ಪ್ರಿಯ ಮಿತ್ರ. ರಫೀಕ್ ಜಿ. ಎಸ್ ಸ್ಟಾನಿ ಅವರೇ. ಪರಿಚಯ ಆಯ್ತಾ? ಹೌದು 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 ಹೌದು. ನಾವು ಮಾನಸೋಬಾನಲ್ಲಿ ಜೊತೆ. ಹೌದು 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 ಕರೆಕ್ಟ್ 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 ಕರೆಕ್ಟ್. ನಂಗಡಿ ನಿಮ್ಮ ಮನೆಗೆಲ್ಲ ಬಂದೆ. ಹೌದು 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 ನೆನಪಿದೆ ನನಗೆ. ಹೌದು ಹೌದು. ಇನ್ನೂ ನಿಮ್ಮ ಬಹಳ ವರ್ಷಗಳ ನಂತರ ನಿಮ್ಮದೊಂದು ನೋಡಿ ಜೀವನನ್ನ ಕೇಳಿದೆ ಖುಷಿಯಾಗಿ. ಓಕೆ ಓಕೆ. ಸೋ ಹೇಗಿದ್ದೀರಿ ನೀವು? ಹಾ ಫೈನ್ ಫೈನ್. ಬಹಳ ಒಳ್ಳೆ ಒಳ್ಳೆ ರೀತಿಯಲ್ಲಿ ನನಗೆ ಒಂದು ಬಹಳ ವರ್ಷಗಳ ನಂತರ. ಹೌದು ವಾಲ್ಟರ್ ಅವರೇ. ಹಾ ಸರ್. ನಿಮಗೆ ಧನ್ಯವಾದಗಳು ಇಂತ ಒಬ್ಬ ಕಲಾವಿದರನ್ನ ತಂದು ಕುತ್ಕೊಳಿಸಿದ್ದಕ್ಕೆ. ಇಲ್ಲ ಅವರು ಅವರು ಬಂದದ್ದು ನಮ್ದು ದೊಡ್ಡ ಪುಣ್ಯ ಅಂತ ಅನಿಸ್ತೇನೆ ನಾನು. ಖಂಡಿತವಾಗಿ ನೀವು ಈಗ ಒಂದು ಮಾತು ಹೇಳಿದ್ರೆ ಅಂತಾರಾಷ್ಟ್ರೀಯ ಚಾನೆಲ್ ಅಥವಾ ಟಿವಿಗಳಲ್ಲಿ ಕುತ್ಕೊಳ್ಬೇಕಾದವರು. ಕರೆಕ್ಟ್ ಕರೆಕ್ಟ್. ಡಿಸರ್ವ್ ರಿಯಲಿ ಡಿಸರ್ವ್ ಪರ್ಸನ್. ಕರೆಕ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೋ ವಿಶ್ ಯು ಆಲ್ ದಿ ಬೆಸ್ಟ್ ಬೋತ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸಾವಿತ್ರಿ ಮೈಸೂರಿನಿಂದ ನಮ್ಮ ಮುಂದಿನ ಕರೆ. ಹಲೋ.
ನಮಸ್ತೆ ಮೇಡಮ್, ಎಲ್ಲಿ ನೀವು ನಮ್ಮನ್ನ ಮರೆತು ಬಿಟ್ರ ಅಂತ ಅನಿಸ್ಬಿಟ್ಟೆ ನಾನು. ತುಂಬಾ ಸಮಯ ಆಯ್ತು ಕಾಲ್ ಮಾಡಿದ್ರೆ. ಅಲ್ಲೆಲ್ಲ ಮಧ್ಯೆ ಮಧ್ಯೆ ಮಾಡ್ತೀವಿ, ಲೈನ್ ಸಿಗಲ್ಲ ಮತ್ತೆ ಸುಮ್ನೆ ಇರೋದು ಪಾಪ ಮಾಡ್ಲಿ. ಇನ್ನೊಬ್ರು ಸದ್ಯನ ನೋಡ್ತಾ ಇರ್ತೀವಿ ಸರ್. ಹೌದಾ? ಎಲ್ಲ ಕಲಾವಿದರನ್ನ ಕರೆಸ್ತೀರಲ್ಲ. ಹೌದಮ್ಮ, ಹೌದು ಹೌದು ಹೌದು. ಹಲೋ, ಅಮ್ಮ ಕೇಳುದಿಲ್ಲ. ಕತ್ತಲ್ ಸರ್ ಅವ್ರ ಅಮ್ಮ ಬಂದಿದ್ರಲ್ಲ. ಹೌದು, ಪಾಡ್ದಾನ ಹೇಳಲಿಕ್ಕೆ. ಹೌದು ಹೌದು, ಭಾರಿ ಖುಷಿ ಆಯ್ತು. ಯಾಕಂದ್ರೆ ಒಬ್ರು ಅವರು ಖುಷಿ ಆಯ್ತು ಒಂದು ಇಂಟ್ರೊಡ್ಯೂಸ್ ಮಾಡಿದ್ ನಮಗೆ. ಆಯ್ತಮ್ಮ, ಆಯ್ತು, ಥ್ಯಾಂಕ್ ಯು. ಇನ್ನು ರಫೀಕ್ ಸರ್ ಅವ್ರಿಗೆ ನಮಸ್ಕಾರ. ನಮಸ್ತೆ, ನಮಸ್ತೆ. ನಿಮ್ಮ ಹಾಡು ದೇಶಭಕ್ತಿ ಗೀತೆ ನುಡಿಸಿದ್ರ ಸರ್ ನೀವು? ಹೌದು, ನುಡಿಸಿ ಆಯ್ತಾ? ಹೌದು ಹೌದು. ಯಾಕಂದ್ರೆ ನಾವಿಲ್ಲಿ ಫೋನ್ ಮಾಡುದು, ಟಿವಿಯಲ್ಲಿ ಇಲ್ಲ, ಆದ್ರೆ ನಮ್ಗೆ ಟ್ರೈನ್ ಮಾಡುವಾಗ ಅದು ಮಿಸ್ ಆಗ್ತದೆ. ಹಂಗೆ ಅದಕ್ಕೆ ಇನ್ನು ಯಾವ್ದ್ರಿಂದ ಹಾಡಿ ನುಡಿಸಿ ನೋಡುವ. ಈಗ ನುಡಿಸುವ ಒಳ್ಳೆ ಒಳ್ಳೆ ಇನ್ಸ್ಟ್ರೂಮೆಂಟ್. ನಮ್ಗೆಲ್ಲ ನಾವೆಲ್ಲ ಎಲ್ಲಾ ಸಂಗೀತವನ್ನು ಇಷ್ಟಪಡುವವರು, ಯಾವುದೇ ವಾದನ ಇರಲಿ, ಸಂಗೀತ ತುಂಬಾ ಇಷ್ಟಪಡ್ತೀವಿ. ಸಂತೋಷ್ ಶೆಟ್ಟಿ ದುಬೈಯಿಂದ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸಂತೋಷ್. ಹೌದು ಸರ್, ಬಂಗಾರಪಟ್ಟಣ ಇರುತ್ತೆ ಎಲ್ಲೇ, ಬದಿ ಬದಿ ಮುಜುಗಂಟೆಗೆ ಬಂಗಾರಪಟ್ಟಣ. ನಾನು ರಿಪೀಟ್ ಮಲ್ಪುವ, ನೆಕ್ಸ್ಟ್ ವೀಕ್ ರಿಪೀಟ್ ಮಲ್ಪುಗ. ಅವೇ ಓಕೆ 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 ಓಕೆ. ಹಾವ್ ಸರ್, ಹಾವ್ ಹಾವ್ ಹಾವ್. ಓಕೆ, ನವೀನ್ ಆಚಾರ್ಯ ಮುಂಬೈಯಿಂದ. ಹಲೋ, ನಮಸ್ಕಾರ. ನಮಸ್ತೆ, ನಮಸ್ತೆ ಸರ್. ಪತ್ತಿನ ಕೋಲಿರಿ. ಓಕೆ ಓಕೆ ಓಕೆ. ನಮ್ಮ ಸೌಖ್ಯ ಅಲ್ಲೇ ಪಾತೇರ್ಲೆ, ಉಸ್ತಾರ್ದ ಪಾತೇರ್ಲೆ. ರವಿಕಾರ್ ನಮಸ್ಕಾರ. ಮತ್ತೆ ನಮಸ್ತೆ, ನಮಸ್ತೆ. ಅದೇ ನಿಮ್ಮ ಸಂಗೀತ ಎಲ್ಲ ಸ್ವಲ್ಪ ಕೇಳಿದ್ದೇವೆ, ನೋಡ್ಲಿಲ್ಲ ನಿಮ್ಮ ಅದೇ ನಿಮ್ಗೆ ಒಂದು ನಮಗೆ ಒಂದು ಹಾಡು ಆಡ್ಬೇಕು ಮತ್ತೆ. ಹಾ ಹಾ, ಎಸ್ ನೋಡ್ಸೋಣ. ಎಸ್ ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಹರಿನಾಥ್ ಮಂಗಳಾದೇವಿಯಿಂದ. ಹಲೋ, ಹಲೋ, ನಮಸ್ಕಾರ. ನಮಸ್ತೆ ಹರಿನಾಥ್. ನಮಸ್ತೆ, ನಮಸ್ತೆ, ನಮಸ್ತೆ. ನೀವು ಈಗ ಬಾಳೆ ಒಳ್ಳೆ ಕಾರ್ಯಕ್ರಮ ಕೊಡ್ತಿದ್ದೀನಿ, ಬಾರಿ ಸಂತೋಷ ಆಯ್ತು. ಥ್ಯಾಂಕ್ ಯು. ಹಾಗೇನೆ ನೀವು ಈ ಅನುಪಮ ಚಿತ್ರದಿಂದ ಉರುಮೆ ಪೂಜೆಗೆ ಇನ್ನೊಂದು ಸಾಂಗ್ ಉಂಟಲ್ಲ, ಯಾವ್ದು ಹೇಳಿ? ಅನುಪಮ ಚಿತ್ರ. ಅನಂತನಾಗ್. ಹಾ, ಓಕೆ ಓಕೆ. ಉರುಮೆ ಪೂಜೆಗೆ ಅದೊಂದು ನುಡಿಸಿ, ಬಾರಿ ಒಳ್ಳೆ ಆಗ್ತದೆ. ಬಾರಿ ಕಾರ್ಯಕ್ರಮ. ಪುಷ್ಪರಾಜ್ ಶೆಣೈ, ಕೃಷ್ಣರಾಜ್, ಕೃಷ್ಣರಾಜ್ ಶೆಣೈ ಕಾಂಜರ್ಗಟ್ಟೆಯಿಂದ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಬಹಳ ಒಳ್ಳೆ ಕಾರ್ಯಕ್ರಮ. ನಿನ್ನೆ ಸ್ಯಾಕ್ಸೋಫೋನ್, ಇವತ್ತು ಸಿತಾರ್. ಈ ಗಿಟಾರ್ ಇವರನ್ನು ಕರೆಸಿದ್ರಿ, ಬಹಳ ಒಳ್ಳೆ ಅಂತಾರಾಷ್ಟ್ರೀಯ ಒಬ್ಬ ಕನ್ನಡಿಗನನ್ನು ನಮ್ಮ ಚಾನಲ್ಗೆ, ನಿಮ್ಮ ಚಾನಲ್ ಕರೆಸಿದ್ರಿ, ಬಹಳ ಒಳ್ಳೆ ಸಂತೋಷ. ಅವ್ರ ಹತ್ರ ಮಾತಾಡ್ತೇನೆ. ಮಾತಾಡಿ, ಮಾತಾಡಿ, ಮಾತಾಡಿ. ಹಲೋ, ನಮಸ್ತೆ. ನಮಸ್ತೆ, 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 ನಮಸ್ತೆ. ನಮಸ್ತೆ, ನಿಮ್ಗೆ ಶತಕೋಟಿ ನಮನಗಳು. ನಮಸ್ತೆ. ನಿಮ್ಮ ಕಾರ್ಯಕ್ರಮ ಆಕಾಶವಾಣಿಯಲ್ಲೆಲ್ಲ ನೋಡಿದ್ದೇನೆ. ಹಾ, ಓಕೆ. ಲಾಕ್ಡೌನ್ ನಂತರ ಬಹಳ ಕಡಿಮೆ ಅಲ್ಲ ಸರ್? ಹೌದು ಹೌದು ಹೌದು, ಬಹಳ ಒಳ್ಳೇದಾಗ್ತದೆ ಸರ್. ಯಾವ್ದಾದ್ರು ಒಂದು ಹಿಂದಿಯ ಒಂದು ಹಾಡನ್ನು ಹೇಳಿ. ಗಿಟಾರ್ ಯಾವುದು? ಹಿಂದಿ. ಹಿಂದಿ, ಹಿಂದಿ. ಹಾ, ಎಸ್ ಎಸ್, ನೋಡ್ಸೋಣ. ಎಸ್, ಆಯ್ತು ಆಯ್ತು ಆಯ್ತು. ಓಲ್ಡ್ ಓಲ್ಡ್ ಸಾಂಗ್ಸ್ ಒಂದು ಹಾಕಿ ಸರ್. ಎಸ್, ಓಕೆ ಓಕೆ. ಆಯ್ತು ಆಯ್ತು. ನೀವು ಒಂಥರ ಮೊಹಮ್ಮದ್ ರಫಿ ತರನೇ. ಖುಷಿ ಆಯ್ತು ಕೃಷ್ಣರಾಜ್ ಅವರೇ, ಖುಷಿ ಆಯ್ತು. ಆಕಾಶವಾಣಿಯಲ್ಲಿ ಅವರನ್ನು ನೋಡಿದ್ದೀರಿ, ಈಗ ದೈಜಿ ವರ್ಲ್ಡ್ ಅನ್ನು ಅವರನ್ನು ಕೇಳಿ ನೀವು, ಆಯ್ತಾ? ದೈಜಿ ವರ್ಲ್ಡ್ ಅಲ್ಲಿ ಆಯ್ತು ಸರ್, ಥ್ಯಾಂಕ್ ಯು. ಈಗ ನಿನ್ನ ನಿಮ್ದು ಫ್ಯಾನ್ ಆಗಿದೆ ನಾನು, ದೈಜಿ ವರ್ಲ್ಡ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸುರೇಶ್ ಬಪ್ಪಲ್ ಇಂದ ಮುಂದಿನ ಕರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸುರೇಶ್. ರಫೀಕ್ ಸರ್ಗೆ ನಮನಗಳು. ನಮನೆ, ನಮಸ್ತೆ. ನಮಸ್ತೆ, ನಮಸ್ತೆ. ನಿಮ್ಮ ಸಿತಾರ್ ವಾದನ
ಇದು ವಿಶ್ವವ್ಯಾಪ್ತಿ ಹರಡಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆ ದೇವರು ಇನ್ನೂ ಆಯುರ ಆರೋಗ್ಯ ಭಾಗ್ಯವನ್ನು ಕಟ್ಟು ಕರುಣಿಸಲಿ. ಎಸ್, ನಿಮ್ಮ ಆಶೀರ್ವಾದ. ಒಂದು ವಿಷಯ ರಪಿಕ ಸರ್ ಹೇಳಿ. ನಮ್ಮ ದೇಶದ ಭಕ್ತಿ ಗೀತೆ ಒಂದು ದೇಶದ ರಾಷ್ಟ್ರಗೀತೆಯನ್ನು ನುಡಿಸಬೇಕು. ನುಡಿಸಿ ಆಯ್ತು. ಮೊನ್ನೆ ಗಲ್ವನ್ ನಲ್ಲಿ ಮಡಿದಂತ 20 ಯೋಧರ ಮನೆಯ ಕುಟುಂಬಗಳಿಗೆ ಅದು ಅರ್ಪಣೆ ಆಗ್ಬೇಕು. ಹೌದು ಹೌದು ಹೌದು. ಎಸ್, ನಿಜ. ಎಸ್, ಧನ್ಯವಾದ. ಥ್ಯಾಂಕ್ ಯು. ವಿಠಲ್ ಶೆಟ್ಟಿ ಅಹಮದಾಬಾದ್ ಗುಜರಾತ್ ಇಂದ. ಹಲೋ ಹಲೋ ಸರ್, ನಮಸ್ಕಾರ. ನಮಸ್ಕಾರ ವಲ್ದರಣ್ಣ. ನಮಸ್ಕಾರ. ನಮಸ್ತೆ. ಫೈನ್ 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 ಬಿಲ್ಕುಲ್ ಫೈನ್. ಅಹಮದಾಬಾದ್ ಕೈಸೆ ಹೇ ಅಭಿ ಸಿಚುವೇಶನ್ ಕೈಸಾ ಹೇ? ಠೀಕ್ ಹೇ ಅಭಿ, ಬಹುತ್ ಅಚ್ಚಾ ಸುಧಾರಾ ಹುವಾ ಹೈ. ಅಚ್ಚಾ ಅಚ್ಚಾ. ಅಭಿ ಹಮ್ ಲೋಗ್ ಡಬಲ್ ಡಿಜಿಟ್ ಕಾ ಡೆತ್ ಝೋನ್ ಮೇ ಥೆ, ತಭಿ ಸಿಂಗಲ್ ಡಿಜಿಟ್ ಮೇ ಆ ಗಏ. ಓ ಅಚ್ಚಾ ಅಚ್ಚಾ ಅಚ್ಚಾ. ಗುಡ್ ಗುಡ್, ಇಂಪ್ರೂವ್. ಹಾಂ, ಮನ್ ಮಾ ರಿಕವರಿ ಅಚ್ಚಾ ಹೈ. ಅಚ್ಚಾ, ಬಹುತ್ ಮತಲಬ್ ಬಹುತ್ ಖುಷ್ ಖಬರ್ ಮಿಲ್ ರಹಾ ಹೈ ಹಮ್ ಲೋಗ್ ಕೋ. ಅಚ್ಚಾ, ಬಹುತ್ ಅಚ್ಚಿ ಬಾತ್ ಹೈ. ಯೆಸ್, ಕೋಯಿ ಬುಲೆಟಿನ್ ನಿಕಲ್ತಾ ಹೈ. ಅಚ್ಚಾ, ಉಸ್ಮೇ ಮಾಲೂಮ್ ಪಡ್ ಜಾತಾ ಹೈ ಭಾಯಿ ಕಿತ್ನಾ ಮರ್ ಗಏ, ಕಿತ್ನಾ ಬಚ್ ಗಏ, ಕಿತ್ನಾ ಮಾರ ಆ ಗಏ. ಅಚ್ಚಾ ಅಚ್ಚಾ. ಇಸ್ಲಿಯೇ ಖುಷ್ ಮತಲಬ್ ಧೀರೆ ಧೀರೆ ನಾರ್ಮಲ್ ಆನೆ ಕೇ ಸಕೇ. ಅಚ್ಚಾ, अच्छी बात है. ओके, आपको अच्छा बजाते हैं आप. पहले भी मैं एक आपका जो इंस्ट्रूमेंट का बहुत मैं फैन हूँ. अच्छा. पहले से सुनते आ रहा हूँ. अच्छा 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 अच्छा. ठीक है. अच्छा जी. अन्ना पढ़ ले ना. पढ़ ले बुक्का. बुक्का डाले जाए ना पूरा हेड डाउन. ये ना ಕಾರ್ಯಕ್ರಮ ವೇಟ್ ಮಾಡ್ತಾನೆ. 7 ಗಂಟೆಗೆ ಬಾರಿ ಎಡ್ಡೆ ಕಾರ್ಯಕ್ರಮ. ತುಲೆ 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 ಅಂತ ನಾರೇನ್ಯಾನ್ 15 ವರ್ಷ ಈ ದೂರದರ್ಶನ ಬರೋದು ತಿರುತ್ತು ಅಂತ ಒಂದಿಲ್ಲ. ಓಹೋ, ಓಕೆ 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 ಓಕೆ. ಎಲ್ಲ ಪಾತ್ರೆ ಲೈವ್ ಹತ್ತು ಸರ್. ಅವು ಲೈವ್ ಹತ್ತು ರೆಕಾರ್ಡಿಂಗ್ ಅವೇ. ರೆಕಾರ್ಡಿಂಗ್ ರೆಕಾರ್ಡಿಂಗ್ ಫುಲ್ ಅವು ಎಂಟರ್ಟೈನ್ಮೆಂಟ್ ಫುಲ್ ಲೈಟ್ ದಾಲ ಪಾತ್ರೆ ಕಾಲ್ ಮಾಲ್ ಪರ ದಾಲಿಜ್. ಓಕೆ 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 ಅಂತ ಹೇಳ್ತೆ. ಹೌದು, ಸ್ಟುಡಿಯೋಗೆ ಬತ್ತು ದೆಂಗಲ್ನ ಸ್ಟುಡಿಯೋ ಡೇ ರೆಕಾರ್ಡ್ ಮಾಡ್ದಿನ ಪದ್ಯ ಅಂದ ಲೈಜ್ ಮಾಲ್ಮಲ್ ಪರ ಎನರ್ಜಿ ಬೇಸ್ ಮಾಲ್ ಕೊಡ ನಾಲೆಜ್ ಖಾಲಿ ತೋಣ ಅಂತ. ಆತೆ 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 ಆತೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವಸಂತಿ ಜಲ್ಲಿಗುಡ್ಡೆಯಿಂದ. ಹಲೋ ಹಲೋ ಹಲೋ. ನಮಸ್ತೆ ವಲ್ಟರ್. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ರಫೀಕ್ ಸರ್. ನಮಸ್ತೆ. ನೀವು ಪ್ರವೀಣ್ ಗೋರ್ಕ್ ಇಂಡಿಯಾ ಕೊಟ್ಟ ಹಾಗೆ ಕಾಣ್ತೀರಾ ಸರ್. ನಿಮ್ದು ಇದು ಸಿತಾರ್ ನುಡಿಸೋದು ಕೇಳಿ ತುಂಬಾ ಕಿವಿಗೆ ಒಳ್ಳೆ ಇಂಪ್ ಆಗ್ತದೆ ಕೇಳಲಿಕ್ಕೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಮತ್ತೆ ನಿಮ್ಮ ಪ್ರತಿಭೆ ಇನ್ನು ಉತ್ತಂಗಕ್ಕೆ ಇರಲಿ. ಥ್ಯಾಂಕ್ ಯು. ಮತ್ತೆ ಎಲ್ಲರೂ ಇಲ್ಲಿ ಬಂದವರು ಮುನಿಸು ತರವೇ ಹಾಡಿದ್ದಾರೆ. ಒಂದು ಭಾಷೆ ನೀವು ಕೂಡ ಒಂದು ಮುನಿಸು ತರವೇ ಅದು. ಓಕೆ, ಭಾವಗೀತೆ. ಓಕೆ ಓಕೆ. ಹೌದು, ಭಾವಗೀತೆ. ಮತ್ತೆ ಏನಂದ್ರೆ ಇಲ್ಲಿ ಸ್ಯಾಕ್ಸೋಫೋನ್ ಬಂತು, ಸಿತಾರ್ ಬಂತು, ಕೊಳಲು ಬಂತು, ಎಲ್ಲ ಇನ್ನು ತಂಬೂರಿ ವೀಣೆ ಮತ್ತೊಂದು ಗಿಟಾರ್ ಬರ್ಲಿಕ್ಕೆ ಉಂಟು ಸರ್. ಆವತ್ತು ಇವರು ವಾಲ್ಟರ್ ತರ ಹಾಕ್ತಾರೆ, ಗಿಟಾರ್ ಬಂದಲ್ಲಿ ವಾಲ್ಟರ್ ತರ ಹಾಕ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಆಯ್ತಾ ಇದು ಸರ್. ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು. ಬೆನ್ನಿ ರೋಶ್ ಫಳ್ನೀರ್ನಿಂದ. ಹಲೋ ಹಲೋ. ಇರುವರೆಕ್ಲ ನಮಸ್ಕಾರ. ನಮಸ್ಕಾರ. ಬರ್ಲಮ್ಮ. ವಲ್ಟರ್, ಎರಡು ದಿವಸದಿಂದ ನಾನು ಮಾತಾಡಿ ನನ್ಗೆ ಬೋರ್ ಆಯ್ತು, ಇವತ್ತು ಲೈನ್ ಸಿಕ್ಕಿತ್ತು. ಹೌದಮ್ಮ. ಓಕೆ ಓಕೆ. ನಮಸ್ಕಾರ. ನಮಸ್ತೆ ನಮಸ್ತೆ ನಮಸ್ತೆ. ಹೇಗಿದ್ದೀರಮ್ಮ? ಫೈನ್ ಫೈನ್ ಫೈನ್. ಮೊದಲು ಇದರಲ್ಲಿ ಕೇಳ್ತಾ ಇದ್ದೀವಿ ನಿಮ್ಮದು. ಓಕೆ ಓಕೆ ಓಕೆ. ಆಕಾಶವಾಣಿ ಮಂಗಳೂರು. ಹಾ ಹೌದು. ಈಗ ಟಿವಿ ದೈಜಿ ವರ್ಲ್ಡ್ ಮಂಗಳೂರು ನೋಡುದು ಈಗ. ಓಕೆ ಓಕೆ. ಚೆನ್ನಾಗಿ ಆಡ್ತೀರಾ ನೀವು. ಥ್ಯಾಂಕ್ ಯು ಥ್ಯಾಂಕ್ ಯು. ಅದೊಂದು ಅದರ ಹೆಸರು ಬರುದಿಲ್ಲ ನನಗೆ. ಎಂತ ಹೇಳ್ತಾರೆ ಅದಕ್ಕೆ? ಒಳ್ಳೆಯ ಅದಕ್ಕೆ ಎಂತ ಹೇಳ್ತಾರೆ? ಸಿತಾರ್ ಸಿತಾರ್ ಸಿತಾರಮ್ಮ. ಸಿತಾರ ಸಿತಾರು ಮಾತನ್ನ. ಹೌದು ಹೌದು. ಟ್ರೀಸಾ ಮೊಂತೇರೋ ಮುಂಬೈಯಿಂದ. ಹಲೋ ಹಲೋ. ಯಾ ನಮಸ್ಕಾರ. ನಮಸ್ಕಾರ. ಓಕೆ ಹೇಳಿ ಅಮ್ಮ ಹೇಳಿ.
ನಿಮ್ಮದು ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಉಂಟು. ಥ್ಯಾಂಕ್ ಯು. ಇಷ್ಟೊಂದು ಸಂತೋಷ ಆಗ್ತದೆ ನಮಗೆ ಕೇಳಲಿಕ್ಕೆ. ಬಹುಶಃ ನೀವು ಫಸ್ಟ್ ಟೈಮ್ ಕಾಲ್ ಮಾಡುದಂತ ಅಲ್ವಾ ನಮ್ಮ ಪ್ರೋಗ್ರಾಮಿಗೆ? ಹೌದೌದು, ಯಾಕೆಂದ್ರೆ ನಂಗೆ ಒತ್ತ ಸಿಕ್ಕಿದ್ದು ಲೈನ್ ಇಷ್ಟು ಸಮಯದ ನಂತರ. ಅದಕ್ಕೆ ಉಸ್ತಾದ್ ಬರ್ಬೇಕಾಯ್ತು. ಹೌದೌದು, ಅವ್ರದ್ದು ಇಷ್ಟು ಸಿತಾರ ನುಡಿಗಳನ್ನು ಕೇಳೋಕೆ ಇಷ್ಟೊಂದು ಸಂತೋಷ ಆಗ್ತದೆ, ತುಂಬಾ ಮನಸ್ಸಿಗೊಂದು ನೆಮ್ಮದಿ ಸಿಗ್ತದೆ ಅದರಲ್ಲಿ ಸಹ ಅವರಿಗೆ. ಮತ್ತೆ ನಿಮ್ಮ ನಾವೊಂದು ಕರ್ನಾಟಕದವರು ಅಂತಂದು ಹೆಮ್ಮೆ ಆಗ್ತದೆ ನನಗೀಗ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇಷ್ಟು ಒಳ್ಳೆ 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 ಕಲಾವಿದರನ್ನ ನೀವು ತಂದಿದ್ದೀರಾ. ಇನ್ನು ಮುಂದೆ ಇದೆ, ಈಗೇನೆ ನೀವು ಮುಂದುವರಿಸಿ ಒಳ್ಳೊಳ್ಳೆ ಕಲಾವಿದರನ್ನ ತನ್ನಿ. ಯಾರಿಗೆಲ್ಲ ಅವಕಾಶಗಳು ಸಿಕ್ಲಿಲ್ಲ ಅವರಿಗೆ ಒಳ್ಳೆ ಅವಕಾಶಗಳು ಸಿಕ್ಲಿ ಎಂದು ನಾನು ನಿಮ್ಮ ಹತ್ರ ಒಂದು ವಿನಂತಿ ಮಾಡ್ತೀನಿ. ಹಲೋ 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 ಹೇಳಿ. ನಮಸ್ತೆ 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 ನಮಸ್ತೆ. ನಿಮ್ಮದು ಸಿತಾರ ನುಡಿಗಳನ್ನು ಕೇಳಿ ಒಂದು ನಮ್ಮನ್ನು ತಂಪು ಇಂಪಾಗಿ ಚಂದ ಕೇಳ್ತದೆ. ಥ್ಯಾಂಕ್ ಯು. ಈಗನೇ ಮುಂದೆ ಮುಂದೆ ಹೋಗಿ ನೀವು ಗಗನಕ್ಕೆ ಏರ್ಬೇಕು. ಥ್ಯಾಂಕ್ ಯು, ತುಂಬಾ ಧನ್ಯವಾದ. ಒಳ್ಳೆ ಒಂದು ಇದು ಎಂತ ಹೇಳುದು, ಒಳ್ಳೆ ಒಂದು ಪ್ರತಿಮೆಯನ್ನು ನೀವು ತಂದು ಕೊಟ್ಟಿದ್ದೀರಿ, ಇನ್ನು ಮುಂದೆ ಸಹ ಕೊಡ್ತೀರಾ. ಹಾಗೇನೆ ದೇವರು ನಿಮಗೆ ಒಳ್ಳೆ ಅವರು ಗಗನಕ್ಕೆ ಏರಿ ಆಗಿದೆ, ನಾವು ಈಗ ನೋಡುದು ಅವರನ್ನೀಗ. ಜಯರಾಮ್ ಬಂದರ್ನಿಂದ ಹಲೋ. ಹಲೋ, ನಮಸ್ಕಾರ. ನಮಸ್ತೆ ನಮಸ್ತೆ ಸರ್. ನಮಸ್ತೆ. ಎಲ್ಲರ ಜನ ಕಂತು ಕುಲ್ಲವರು ಅಂದಂದು ಅಂದ ಪಾತೇರ್ಲಿ ಅಂದಂದು ನನ್ನ ಟೈಮ್ ಅಂತ ಉಂಡು ಅರ್ನ ಒಂತೆ ಮಧುರ ಒಂದೇನಿಗೆ ನೋಡು ನಮ್ಮ ಐತೆ ಸಿತಾರನ್ಗೆ ನೋಡು ಸರ್. ಯಾವುದು ಹಾಡ್ತೀರಾ ಈಗ? ಇನ್ನೊಂದು ಒಂದು ರಾಗ್ ದೇಶ್ ಅಂತ ಒಂದಿದೆ, ಅದು ಹೆಚ್ಚಾಗಿ ದೇಶಭಕ್ತಿಗೆ ಮತ್ತು ಅದ್ರದ್ದು ಪೆಟ್ರಾಟಿಕ್ ಒಂದು ಫೀಲ್ ಇದೆ ಅದಕ್ಕೆ. ಓಕೆ, ಸೊ ಆ ರಾಗ ಒಂದು ನುಡಿಸ್ತೇನೆ.
ಥ್ಯಾಂಕ್ ಯು ಸೋ ಮಚ್. ಇದು ಕೇವಲ ಉಸ್ತಾದವರ ಬೆರಳುಗಳಿಂದ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚಿದಾನಂದ್ ಪುತ್ತೂರು. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ ನಮಸ್ಕಾರ. ಒಂಜಿ ಎಡ್ಡೆ ಹಿಂದಿ ಸಾಂಗ್ ಬಂದೆ, ಓಲ್ಡ್ ಓಲ್ಡ್ ಸಾಂಗ್. ಪಂಡ್ಪೇರ್ ಒಂಜಿ ರಫಿಕಂತ್ ಸರ್ ಅಂದ ಪ್ಲೇ ಮಲ್ಪೇರ್ ಯಾರು ಪ್ಲೇ ಮಲ್ಪೇರ್ ಒಂಜಿ ಓಲ್ಡ್. ಓಕೆ 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 ಥ್ಯಾಂಕ್ ಯು. ಸಂಪಶೆಟ್ಟಿ ದುಬೈಯಿಂದ. ಹಲೋ ಹಲೋ ಸಂಪತ್. ಹಲೋ ಹಲೋ ಸಂಪತ್ ಪನ್ಲೆ 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 ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಾನು ಮೊದಲು ನೋಡುವಾಗ ಟಿವಿ ತಬಲ ವಾದಕ ಜಾಕಿ ಹುಸೇನ್ ಕೂತ್ಕೊಂಡಿದ್ದಾರೆ ಕಾಣ್ತಾರೆ ಗುಂಪುರು ಕೂದಲಲ್ಲಿ. ಅವರನ್ನು ನೋಡುವ ಬಾಕಿ ಇಲ್ಲದಿದ್ರು ಇವರು ಅವರಕ್ಕಿಂತ ಮೀರಿಸುವ ಶಕ್ತಿ ಇದ್ದವರು. ಅದಕ್ಕೆ ಒಂದು ಅಭಿನಂದನೆ ಸಲ್ಲಿಸುವಂತ ಫೋನ್ ಮಾಡಿದ್ದ. ಖಂಡಿತ ಮಾತಾಡಿ ಮಾತಾಡಿ ಅವರೊಂದಿಗೆ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ನಾನು ದುಬೈಯಿಂದ ಸರ್. ಓ ನಮಸ್ತೆ ನಮಸ್ತೆ ಹೇಳಿ ಸರ್. ನಾನು ನಿಮ್ದು ಇದು ಎಲ್ಲ ನೋಡಿದೀಗ ಅದರಲ್ಲಿ ನೀವು ಮೊದಲಲ್ಲಿ ನಿಮ್ದು ಆರು ತಲೆಮಾರು ಅಂದ್ರೆ ಅದು ಗ್ರೇಟ್ ವಿಷಯ ಸರ್. ಯಾಕೆಂದ್ರೆ ಈಗಿನದರಲ್ಲಿ ಒಂದು ತಲೆಮಾರೇ ಕಂಟಿನ್ಯೂ ಆಗುದು ತುಂಬಾ ಕಷ್ಟ. ಅಂತದ್ರಲ್ಲಿ ನೀವು ಸಂಗೀತ ಲೋಕವನ್ನೇ ನಿಮ್ಮ ಮನೆಯಲ್ಲೇ ಸೃಷ್ಟಿ ಮಾಡಿದ್ದೀರಿ. ಸರಸ್ವತಿ ದೇವಿ ನಿಮ್ಮ ಇಡೀ ಕುಟುಂಬದವರಿಗೆ ಒಲಿದಿದ್ದಾರೆ ಅಂತ ಎನಿಸಬಹುದು. ದೇವರು ಒಳ್ಳೆದು ಮಾಡ್ಲಿ ಸರ್. ಇನ್ನು ಹೆಚ್ಚಿನ ಹೆಸರು ಗಳಿಸುವಂತಾಗಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ವಾ ಬೋಲಿ ಉಜುಗುರ್ ಅಡ್ವರ್ಟೈಸ್ಮೆಂಟ್ ನಮಗೆ ನೆನಪಾಯ್ತು. ಓಕೆ ಹರೀಶ್ ಒಳೆಪ್ಪಾಡಿಯಿಂದ. ಹಲೋ 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 ಪನ್ಲೆ ಹರೀಶ್. ಹಲೇ ಹರೀಶ್ ಪನ್ಲೆ ವಾಟ ಸರ್. ನಮಸ್ಕಾರ. ನಮಸ್ತೆ. ಇನ್ನು ಪ್ರತಿಯೊಂದು ಪ್ರೋಗ್ರಾಮ್ ಒಂದಿಲ್ಲ ಮಿಸ್ ಮಾಡಿದೆ ಇಬ್ಬರ ತೋಂದಿಲ್ಲ. ಥ್ಯಾಂಕ್ ಯು. ಇನ್ನ ಆರ್ನ ಗಿಟ ಸಿತಾರದ ವಾದನಕ್ಕೆ ಬರ್ಕಿಸ್ತೇನೆ. ಆರ್ನ ಬೆರೆಯಲ್ಲಿ ಪಟ 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 ಅಂದಿ ಅದೇ ಸ್ಪೆಷಲ್ ಆ ಉಸ್ತಾದ ಮಾತ್ರ ಸಾಧ್ಯ ಅಣ್ಣ. ಅದೇ ಆರ್ನ ಒಂದು ಬದಿಟ್ಟು ಹಿಂಗ ತೂಪಿನ ಒಂದು ಭಾಗ್ಯವು ಇದು ಮಲ್ಲ ಭಾಗ್ಯವು ಖಂಡಿತ. ಅಂಡ್ ಎಂಗಳಿಗೆ ಟಿವಿ ಲೈವ್ ತೂಪಿನ ಎಂಗಳಿ ಭಾಗ್ಯ ಪಾತೆರ್ಲಿ ಆಡ ಪಾತೆರ್ಲಿ ಪಾತೆರ್ಲಿ ಆಡ ಪಾತೆರ್ಲಿ. ರಫೀಕ್ ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಹೇಳಿ ಸರ್. ನಿಮ್ದು ಸಿತಾರದ್ದು ನಾನು ನಿಮ್ಮ ಬೆರಳನ್ನೇ ನೋಡ್ತಿದ್ದೆ ಟಿವಿಯಲ್ಲಿ. ಓಕೆ 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 ಓಕೆ. ಯಾವ ತರ ಅದು ಇದು ನೀವು ಇದು ಮಾಡ್ತೀರಾ ಅಂತ ಅಂದ್ರೆ. ಓಕೆ ಓಕೆ ಓಕೆ. ಟಿವಿಯಲ್ಲಿ ನಾವು ಈಗ ಕೇಳುವಾಗ ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಆಗಿನ ಪ್ರೋಗ್ರಾಮ್ ಕೊಡ್ತೀರಿ ನಮಗೆ? ಎಸ್ ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ನೆಕ್ಸ್ಟ್ ತೆರೇಸಾ ಪಿಂಟೋ ಮಿಲಾಗ್ರಿಸ್ ಇಂದ. ಹಲೋ ಹಲೋ ಮೇಡಮ್ ಪನ್ಲೆ. ಹಲೋ ಎಸ್ ತೆರೇಸಾ ಪಿಂಟೋ ಕೇನು ಪಾತಿರ್ಲಿ ಅಂದ್ರೆ ಇರ್ನ ನೆಟ್ವರ್ಕ್ ಸರಿ ಜಿ. ಓಕೆ ಅಮ್ಮ ಪಾತಿರ್ಲಿ ಪಾತಿರ್ಲಿ ಕೇನು 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 ಪಾತಿರ್ಲಿ. ಯಾನ್ ಮೂಲೆ ಬೋಂದಿ ಎಲ್ಲ ಉಳ್ಳಿ ದಾಯಕ ಆ ತಿಂಗಳು ಹೊಡೆದಿ ಟ್ರೈ ಮಲ್ಪು ನೀರು ಯಾನೆ ಪಾತೆರ್ವೆ ವಾಲ್ಟರ್ ಪಾತೆರ್ವೆ ಪಾತೆರ್ಲಿ ಹನ್ನೊಂದು ಅಂದ ಆರ್ ಹಂದು ಯಾನ್ ಲೈವ್ ಉಡುಲ್ಲ ಇರ್ ಲೈವ್ ಕಾಲ್ ಮಾಡ್ದಾರೆ. ಜಾಯ್ತ್ ಮೇಡಮ್ ಜಾಯ್ತ್ ಅನೇ ಬಿಡ್ಚಿ ಅವ್ಲೆ ತುಜೆ ಲಗೆ ಉಲೇತಾ ತುಜೆ ನೆಟ್ವರ್ಕ್ ಸಮಾನ ಅನೇ ಬಿಡ್ಚಿ ಉಲೇತಾ ಜೈದ್ಗೆ. ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.
ರಮಾನಂದ ರೈ ತೊಕ್ಕೊಟ್ಟು ಹಿಡಿದು ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ತೆ. ನಮಸ್ತೆ 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 ರಫೀಕಾನ್ ಜಿ. ನಮಸ್ತೆ ನಮಸ್ತೆ. ಒಂದ್ ದಿವಸ ಕೊಳಲು, ಇನ್ನೊಂದ್ ದಿವಸ ಸ್ಯಾಕ್ಸೋಫೋನ್, ಮತ್ತೆ ನಾದಂತ್ವರ, ಇವತ್ತಿನಿಂದು ಸಿತಾರ್ ಗಾನ ತುಂಬಾ ಕೇಳಲಿಕ್ಕೆ ಖುಷಿ ಆಗ್ತದೆ. ಥ್ಯಾಂಕ್ ಯು. ನಾವು ಆಕಾಶವಾಣಿಯಲ್ಲಿ ನಿಮ್ಮ ಕಾರ್ಯಕ್ರಮ ಎಲ್ಲ ನೋಡಿದ್ದೇವೆ. ಈಗ ನಿಮ್ಗೆ ಡೈಜಿವಲ್ ಡೇ ಆಕಾಶವಾಣಿ ಆಗಿದೆ. ತುಂಬಾ ಕಲಾವಿದರು ತಂದಿದ್ದಾರೆ ನಮ್ಗೆ ಎಲ್ಲರಿಗೂ. ಮನೆಯಲ್ಲಿ ಕುಳಿತು ಬೋರ್ ಆಗಿದೆ, ಈಗ ಮನಸ್ಸಿಗೆ ತುಂಬಾ ನೆಮ್ಮದಿ ತಂದಿದೆ. ಥ್ಯಾಂಕ್ ಯು. ಈಗ ನಿಮ್ಮ ಕಾರ್ಯಕ್ರಮ ಮುಂದೆಯೂ ತುಂಬಾ ಯಶಸ್ಸನ್ನು ಕಾಣಲಿ ಎಂದು ಹಾರೈಸುವ. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು. ಧನ್ಯವಾದ ಧನ್ಯವಾದ. ಥ್ಯಾಂಕ್ ಯು. ಓಕೆ, ಇಕ್ಬಾಲ್ ನಮ್ಮ ನೆಕ್ಸ್ಟ್ ಕಾಲರ್. ಹಲೋ ಸರ್, ನಮಸ್ಕಾರ. ಸರ್ ನಮಸ್ಕಾರ ಇಕ್ಬಾಲ್. ಸರ್ ಖುಷಿ ಆಗಿದೆ ಲೈನ್ ತಿಕ್ಕಿನಕ್ಕೆ. ವಾವ್, ಇಕ್ಬಾಲ್ ನಮ್ಮ ಸಿಂಗರ್. ಓಕೆ. ವಾವ್, ಟೂ ಇಬ್ರು ಮ್ಯೂಸಿಷಿಯನ್ ಜೊತೆ ಸಿಕ್ಕಿದಾಗ ಅದಕ್ಕೊಂದು ಇದೇ ಬೇರೆ ಇದೆ ಇಕ್ಬಾಲ್. ಸರ್ ಏನ್ ಗೊತ್ತಲ್ಲ ಸರ್, ನಾವು ಎಲ್ಲರೂ ನಮ್ಮ ಮಂಗಳೂರಿನ ಅದೆಷ್ಟೋ ಕಲಾವಿದರು ಒಂದು ತುಂಬಾ ಒಂದು ಗೌರವದಿಂದ ಕಾಣುವಂತ ಒಬ್ಬ ಕಲಾವಿದ ನಮ್ಮ ಉಸ್ತಾದ್ ರಫೀಕ್ ಅಂತ. ಖಂಡಿತ. ಅವರಿಂದ ನಾವ್ ಎಷ್ಟೋ ಕಲಿಯುವಂತದ್ದಿದೆ, ಎಷ್ಟೋ ಮಕ್ಕಳು ಕಲ್ತಿದ್ದಾರೆ. ಇವತ್ತು ನೀವೊಂದು ಅವರನ್ನು ಕುತ್ಕೊಳಿಸಿದಾಗ ನಮ್ಗೆ ಆದಂತ ಖುಷಿ ಉಂಟಲ್ಲ ಸರ್. ತುಂಬಾ ಖುಷಿ ಆಯ್ತು ಸರ್. ಉಸ್ತಾದ್ ಸರ್ ನಮಸ್ತೆ. ನಮಸ್ತೆ ಇಕ್ಬಾಲ್ ಜಿ. ಹೇಗಿದ್ದೀರಿ ಸರ್? ಫೈನ್ ಫೈನ್ ಫೈನ್. ನೀವ್ ಹೇಗಿದ್ದೀರಿ? ಸರ್ ನಾನು ತುಂಬಾ ಫೈನ್ ಸರ್, ತುಂಬಾ ಚೆನ್ನಾಗಿದ್ದೇನೆ ಸರ್. ಓಕೆ, ನಿಮ್ದು ಎಲ್ಲ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರ್ತೇನೆ ನಾನು. ನನಗೆ ಒಂದು ಖುಷಿ ಇದೆ ಸರ್, ಈ ಮಂಗಳೂರಿನಲ್ಲಿ ಈ ಸಿತಾರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ನೀವು ಎಷ್ಟೊಂದು ಅದ್ಭುತವಾಗಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಿ, ಅದೆಷ್ಟೋ ಮಕ್ಕಳು ನಮ್ಮ ಮುಂದೆ ಬರ್ತಾ ಇದ್ದಾರೆ ಸರ್. ಅದಕ್ಕೆ ಒಂದು ನಮ್ಮ ಎಕ್ಸಾಂಪಲ್ ನಮ್ಮ ಸುಮುಖ್ ಸರ್. ಸುಮುಖ್, ಹೌದು, ನಾನು ಅವರ ಪ್ಲೇಯಿಂಗ್ ಅಲ್ಲಿ ನಿಮ್ಮನ್ನು ಕಾಣ್ತಾ ಇರ್ತೇನೆ. ಓಕೆ ಓಕೆ ಓಕೆ. ಸುಮುಖ್ ಒಳ್ಳೆ ಪ್ರೋಗ್ರೆಸ್ ಆಗ್ತಾ ಇದ್ದಾನೆ. ರಾಜಗೋಪಾಲ್ ಅವರು. ಹೌದು ಸರ್, ಹೌದು. ಮತ್ತೆ ತುಂಬಾ ಖುಷಿ ಆಯ್ತು ನಿಮ್ಮನ್ನು ಇವತ್ತು ಮಾತಾಡಿ, ಮತ್ತು ಕೂಡ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮುಂದೆ ಕೂಡ ತುಂಬಾ ಮಕ್ಕಳು ನಿಮ್ಮಿಂದ ಸಿತಾರ್ ಎಂಬ ಒಂದು ಅದ್ಭುತ ಒಂದು ಇನ್ಸ್ಟ್ರೂಮೆಂಟ್ ಕಲಿಯುವಂತಾಗಲಿ ಸರ್ ಎಲ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕ್ಲೆಮೆಂಟ್ ಪಡೀಲಿಂದ. ಹಲೋ 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 ದಟ್ಟು. ನಮಸ್ಕಾರ. ನಮಸ್ಕಾರ ದಟ್ಟು. ಮಾರ್ಲೋ. ಓಕೆ ಮಾರ್ಲೋ. ದಟ್ಟು ಮುಜಾ ಪಲ್ಯ ಮಾಯಿತು ಜಲ್ಲೋ ದೀಸ್ 89 ಇಯರ್ಸ್. ಓಕೆ ತಕ ಎಕ್ ತುಮಿ ಪಲ್ಯ ಸುಭಾಷ್ ಸಾಹೇಬ್ ಪಟೇಲ್ ಎರ್ಬರು. ಓಕೆ ಓಕೆ ಓಕೆ, ರೈಟ್ ರೈಟ್. ಓಕೆ ಓಕೆ ದಟ್ಟು, ಥ್ಯಾಂಕ್ ಯು. ಸಾರಿ, ನಮ್ಗೆ ಎಲ್ಲ ತರದ ಕರೆಗಳು ಬರ್ತವೆ, ಸ್ವಲ್ಪ ಕ್ಷಮಿಸಿಬಿಡಿ. ನಮ್ಮ ಆನ್ಲೈನ್ ಅಲ್ಲಿ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ಅಭಿಮಾನಿಗಳಿದ್ದಾರೆ. ನಿಮ್ಮ ಒಂದು ಎರಡ್ ಮೂರು ಪೀಸಿಗೆ ಅವರು ಕ್ಲೀನ್ ಬೌಲ್ಡ್ ಆಗಿ ಹೋಗಿದ್ದಾರೆ. ಈಗ ಓಲ್ಡ್ ಒಂದು ಸಾಂಗ್ ರಿಕ್ವೆಸ್ಟ್ ಕೂಡ ಬಂದಿದೆ. ಹೌದು, ಓಕೆ. ಆಕ್ಚುಲಿ ಬೇರೆ ಸಪೋರ್ಟಿಂಗ್ ಇನ್ಸ್ಟ್ರೂಮೆಂಟ್ ಯಾವುದೂ ಇಲ್ಲ. ಗೊತ್ತಾಯ್ತು, ಗೊತ್ತಾಯ್ತು, ಗೊತ್ತಾಯ್ತು. ಆದ್ರೂ ಕೂಡ ನೀವು ಪ್ಲೇ ಮಾಡ್ಲಿಕ್ಕೆ ಒಪ್ಪಿದ್ದೀರಿ, ಅದು ದೊಡ್ಡ ನಿಮ್ಮ ಗುಣ. ಹೌದು.
ಥ್ಯಾಂಕ್ ಯು. ಇನ್ನು ಒಂದೆರಡು ಕರೆಗಳನ್ನು ಸ್ವೀಕರಿಸುವ, ಒಂದು 5 ನಿಮಿಷ ಬಾಕಿ ಇದೆ. ಆಯ್ತು. ಗಣೇಶ್ ನಡ್ಕಾರ್, ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ಇದು ನಳಕಡಾತೋಡ್ ತಾಲೂಕು ಎಲ್ಮಕಜಿ ಗ್ರಾಮದ ಪಾತೂರ್ನೆ. ಓಕೆ, ಬನ್ಲೆ. ಇದು ಈರೋಜಿ ಪದ್ಯ ಪಂಪಣಿ ಎಂಕ ಭಾರಿ ಇಷ್ಟ ಇರ್ತದೆ ಅಂತ. ಹಿಂದಿ ಸಾಂಗ್ ಭಾರಿ ಇಷ್ಟ ಇದೆ ಗೊತ್ತಿಪ್ಪು. ಅಂತ ಈರತ್ತೆ ಕಾಫಿ ಅರ್ಪಣೆ, ಚಾಯ್ ಅರ್ಪಣೆ. ಕಾಫಿ ಕಾಫಿ ಭಾರಿ ಐಟಿ. ಅಪ್ಪ ಸೀತಾ ಒಂದು ಏನು ಮೊಬೈಲ್ ಟಿವಿ ಸುಲ್ಲಕ್ಕಾರ ಅಂಚರ್ ಹೋದ್ರು ನಿನಕ್ಕೊಂದು ಈರ ಅಂಗಿ ಮಾಡ್ಪಾರ ಭಾರಿ ಐಟಿ ಆತಂದ್ರೆ ಶರ್ಟ್ ಪಾತಿರ್ಲೆ. ಇನ್ನಿ ರಫಿಕಾನ್ ಪಾತಿರ್ಲೆ. ನಮಸ್ಕಾರ, ಇರ ಪರಿಚಯ ಇದ್ದಿ. ನಮಸ್ತೆ. ಕನ್ನಡ ಬರ್ತಿರ್ವಾರ? ಕನ್ನಡ ಕನ್ನಡ ಬರ್ತಿರ್ಲಿ. ನಮಸ್ಕಾರ ಉಂಟು. ನಮಸ್ತೆ ನಮಸ್ತೆ. ಏನಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್, ಮಳೆ ಬರ್ತದೆ ಎಲ್ಲ. ಹಾಡು ನಾವು ಪಾರ್ಟಿ ಪಿಸ್ ಮಾಡಿದ್ದೇವೆ, ಯಾಕಂದ್ರೆ ಹಾಡ್ಲಿಕ್ಕೆ ಅವ್ರ ಕೇಳಿದೇನೆ. ಇದು ನೀವೊಂದು ಹಿಂದಿ ಸಾಂಗ್ ಯಾವ್ದು ಅದು ಒಳ್ಳೆ ಅದು ಹಾಕಿಬಿಡಿ, ನಾವು ಅದು ಅಷ್ಟು ಹೇಳಿಕೆ ಆಗುದಿಲ್ಲ. ಹಲೋ, ಇನ್ನು ಎಂಕ್ಲಾ ಪದ್ಯ ಪ್ರೋಗ್ರಾಮ್ ಎಂಕ್ಲಾ ಬರ್ತದಂದ ನ್ಯೂಸ್? ಬರ್ಪುಂಡ ಇನ್ನಿ ರಾತ್ರಿ 2:30 ಅವೇ. ಲೇಟ್ ಆಪುಂಡು ಇನ್ನು 1:30 ಫೋನ್ ಇನ್ ಸಂಗೀತ ತಾರೇತ 4ನೇ ಎಪಿಸೋಡ್ ಉಂಡವೆ. ಥ್ಯಾಂಕ್ ಯು. ಸತೀಶ್ ಸುರತ್ಕಲ್, ಮ್ಯೂಸಿಷಿಯನ್. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ ಸತೀಶ್. ಪಾತಿರ್ಲೆ ರಫಿಕಾ ಪಾತಿರ್ಲೆ ಇರುವೆ ಮ್ಯೂಸಿಷಿಯನ್ ಪಾತಿರ್ ನಾಗ ಖುಷಿ ಆಪುಂಡು ಕೇನ್ರೆ. ನಮಸ್ತೆ ನಮಸ್ತೆ ಸತೀಶ್ ಅವರು, ಹೇಗಿದ್ದೀರಾ? ಫೈನ್. ಹೌದು, ಈಗ ಸದ್ಯಕ್ಕೇನಿಲ್ಲ. ಇನ್ಸ್ಟ್ರೂಮೆಂಟ್ ಬರುವಾಗ ಸ್ವಲ್ಪ ಲೇಟ್ ಆಯ್ತು ಫಸ್ಟ್ ಗೆ, ಅದೆಲ್ಲ ಫಿಲ್ಮ್ ಆರ್ಟಿಸ್ಟ್ ಸ್ಟೇಜ್ ಆರ್ಟಿಸ್ಟ್ ಅದೆಲ್ಲ ಬರುವಾಗ ಟೈಮ್ ಆಗ್ತದೆ ಅದಕ್ಕೆ. ಓಕೆ, ಇವತ್ತಿನ ಕೊನೆಯ ಕರೆ ಪ್ರೀಮಾ ಬಜ್ಪೇಯಿಂದ. ಹಲೋ 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 ಪ್ರೀಮಾ. ಪ್ರೀಮಾ ನಮಸ್ತೆ. ಇವತ್ತು ರಫೀಕ್ ಅವರ ಮಾತಾಡ್ಲಿಕ್ಕೆ. ಮಾತಾಡಿ. ನಮಸ್ತೆ ನಮಸ್ತೆ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ? ನಾವು ಆರಾಮಿದ್ದೇವೆ ಸರ್. ನೀವು ಹೇಗಿದ್ದೀರಿ? ಫೈನ್. ನಾವು ಟಿವಿ ನೋಡ್ತಾ ಇದ್ದೇವೆ ಈಗ, ಮಾತಾಡ್ತಿದ್ದೇನೆ. ನಿಮ್ಮದು ಒಳ್ಳೆ ಪ್ರೋಗ್ರಾಮ್ ಅದು. ಥ್ಯಾಂಕ್ ಯು. ನೋಡ್ಲಿಕ್ಕೆ ನಮ್ಮ ಚಿಕ್ಕ ಮಕ್ಕಳೆಲ್ಲ ಅದು ನೀವು ಕೈಯಲ್ಲಿ ಹಿಡಿಯುವಾಗ ಅದು ಏನಂತ ಕೇಳ್ತಾರೆ ಅವರು. ಇನ್ಸ್ಪಿರೇಷನ್ ನಮ್ಮ ಚಿಕ್ಕ ಮಕ್ಕಳಿಗೆ ಇನ್ಸ್ಪೈರ್ ಮಾಡ್ತಾರೆ. ತುಂಬಾ ಒಳ್ಳೆ ಆಗ್ತದೆ ನೋಡ್ಲಿಕ್ಕೆ ಕೇಳಲಿಕ್ಕೆಲ್ಲ. ಥ್ಯಾಂಕ್ ಯು. ಒಳ್ಳೆದಾಗ್ತದೆ ಸರ್ ಪ್ರೋಗ್ರಾಮ್ ಎಲ್ಲ ನೋಡ್ಲಿಕ್ಕೆ ನಿಮ್ದು. ಸರ್ ಒಂದು ರಿಕ್ವೆಸ್ಟ್ ಸರ್, ನಮ್ಮ ಎಲ್ಲ ಮನೆ ಇರ್ತೇವ ಅಲ್ಲ ಮನೆಯವರಿಂದ ರಿಕ್ವೆಸ್ಟ್, ಒಂದ್ಸಲ ನೀವು ಈ ಕೊರೋನಾಕ್ಕೆಲ್ಲ ಪ್ರೋಗ್ರಾಮ್ ಅಲ್ಲಿ ನೀವು ನಿಮ್ಮ ಬಗ್ಗೆ ಒಂದು ಕೇಳಲಿಕ್ಕೆ ಎಲ್ಲರಿಗೆ ಆಗ್ತಾರಲ್ಲ ಸರ್, ಎಲ್ಲರೂ ನಿಮ್ಮನ್ನು ಇನ್ಸ್ಪೈರ್ ಮಾಡ್ತಾರೆ, ನಿಮ್ಮನ್ನು ರೋಲ್ ಮಾಡೆಲ್ ಆಗಿ ಮಾಡ್ತಾ ಇದ್ದಾರೆ ಕೆಲವರು ಎಲ್ಲರೆಲ್ಲ. ನೀವೊಮ್ಮೆ ಬನ್ನಿ ಸರ್. ನಿಮ್ಮ ನಾವು ಬರ್ತೇನೆ, ಆದ್ರೆ ನೀವು ಇಲ್ಲಿ ಕೂತ್ಕೊಳ್ಬೇಕಾಯ್ತಾ? ಸರ್ ಕರೆಗಳು ಇನ್ನಷ್ಟು ಇವೆ ಅಂದ್ರೆ ನಿಮ್ಮ ಅಭಿಮಾನಿಗಳು ಬಹಳಷ್ಟು ಇದ್ದಾರೆ. ಇದೊಂದು ಕ್ಯಾಶುವಲ್ ಪ್ರೋಗ್ರಾಮ್, ಜನರಿಗೆ ಸ್ವಲ್ಪ ಟೆನ್ಷನ್ ದೂರ ಮಾಡ್ಲಿಕ್ಕೆ. ಆದ್ರೆ ಈಗ ಕೊನೆಗೆ ಒಂದು ಫಿಲ್ಮಿ ಏನಾದ್ರೂ ಇನ್ನೊಂದು ಒಂದು ತುಂಬಾ ಮೆಲೋಡಿಯಸ್ ಒಂದು ರಾಗ, ಇದರ ಹೆಸರು ಪಹಾಡಿ ಅಂತ ಹೇಳಿ. ಸೊ ಅದರಲ್ಲಿ ಒಂದು ಸಣ್ಣ ಒಂದು ಪೀಸ್ ನೋಡಿಸ್ತೇನೆ. ಹಾ
ಥ್ಯಾಂಕ್ಸ್ ಅಂತ ಹೇಳಿದ್ರು ಕೂಡ ಕಡಿಮೆನೆ. ನೀವು ಉಸ್ತಾದಾಗಿ ಡೆಫಿನೆಟ್ಲಿ ನಾನು ಬಹಳಷ್ಟು ಆನಂದ ಪಟ್ಟಿದ್ದೇನೆ. ಈ ಒಂದು ಸಂಗೀತದ ಅಂದ್ರೆ ಹೈ ಕ್ವಾಲಿಟಿ ಮ್ಯೂಸಿಕ್ ಅನ್ನ ಕೇಳಿ, ಅದರಲ್ಲೂ ಹೆಚ್ಚಾಗಿ ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ನಿಮ್ಮ ವಿನಮ್ರತೆ, ನಿಮ್ಮ ಸಜ್ಜನಿಕೆ, ಮತ್ತೆ ನಿಮ್ಮ ಡೌನ್ ಟು ಅರ್ತ್ ನೇಚರ್, ಡಿಸ್ಪೈಟ್ ನೀವು ಇಷ್ಟೆಲ್ಲ ಒಂದು ಟ್ಯಾಲೆಂಟೆಡ್ ಆಗಿ ಇಷ್ಟೊಂದು ದೊಡ್ಡ ಆರ್ಟಿಸ್ಟ್ ಆದರೂ ಕೂಡ ಇಲ್ಲಿ ಬರ್ಲಿಕ್ಕೆ ಒಪ್ಪಿದ್ದೀರಿ, ಹಾಗೇನೆ ನಮ್ಮ ನಿಮ್ಮ ಅಭಿಮಾನಿಗಳೊಂದಿಗೆ ಬಹಳಷ್ಟು ಮಾತಾಡಿದ್ದೀರಿ. ನಾನು ಕೂಡ ಡೈಜಿ ವರ್ಲ್ಡ್ ವೀಕ್ಷಕರಿಗೆ ಮತ್ತೆ ಅವ್ರ ಪರವಾಗಿ ನಿಮಗೆ ನಾನು ನನ್ನ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದ ಅಂತ ಹೇಳ್ತೇನೆ. ನನಗೆ ಈ ಕಾರ್ಯಕ್ರಮದಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ಖಂಡಿತ ನಿಮ್ಮ ನೀವು ಕಾರ್ಯಕ್ರಮ ಬಂದು ನಮಗೆ ಚಂದಗಾಣಿಸಿ ಕೊಟ್ಟಿದ್ದೀರಿ, ಇನ್ನೊಮ್ಮೆ ಈ ಅವಕಾಶ ಸಿಗ್ಲಿ ಅಂತ ನಾನು ಆಶಿಸ್ತೇನೆ.